ಹಲೋ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ನ ಸೆಕೆಂಡ್ ಚಾಪ್ಟರ್ ಯೂನಿಯನ್ ಗವರ್ನಮೆಂಟ್ ಈ ಲೆಸನನ್ನು ಪಾರ್ಟ್ ಒನ್ ಮಾಡ್ತಾ ಇದ್ದೀನಿ ಓಕೆ ಪಾರ್ಟ್ ಟು ಎಲ್ಲ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಪ್ಲೋಡ್ ಆಗುತ್ತೆ ಟೂ ಡೇಸ್ ಆದಮೇಲೆ ಓಕೆ ವಾಟ್ ಈಸ್ ಯೂನಿಯನ್ ಗವರ್ನಮೆಂಟ್ ಗವರ್ನಮೆಂಟ್ ಅಂದರೆ ನಮಗೆಲ್ಲ ಗೊತ್ತು ನಮ್ಮನ್ನ ರೂಲ್ ಮಾಡುವಂಥ ಒಂದು ಸಂಸ್ಥೆ ಒಂದು ಸಿಸ್ಟಮ್ ಓಕೆ ಯೂನಿಯನ್ ಅಂದರೆ ಏನು ಅದನ್ನು ಈ ಚಾಪ್ಟರಲ್ಲಿ ನೋಡೋಣ ಓಕೆ ಕಮಿಂಗ್ ಟು ದಿ ಇಂಟ್ರಡಕ್ಷನ್ ಪಾರ್ಟ್ ನೀವು ಟೆಕ್ಸ್ಟ್ ಬುಕ್ಸ್ ಓಪನ್ ಮಾಡಿ ಕುತ್ಕೊಂಡ್ರಿ ಅಂದರೂ ಕೂಡ ಟೆಕ್ಸ್ಟ್ ಬುಕ್ಸಲ್ಲಿರೋದೇ ಇಲ್ಲಿ ಪಿ ಪಿ ಟಿಯಲ್ಲಿ ಕೊಟ್ಟಿರೋದು ಸೇಮ್ ಇರುತ್ತೆ ಆಲ್ಮೋಸ್ಟ್ ಆಲ್ ಓಕೆ ಇಂಟ್ರಡಕ್ಷನ್ ಇಂಡಿಯಾ ಇಸ್ ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಆ್ಯಂಡ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಗಿದೆ ಇಂಡಿಯಾ ಯಾವ ಥರ ದೇಶ ಓಕೆ ಇಂಡಿಯಾ ಇದು ಒಂದು ದೇಶ ನಮಗೆಲ್ಲ ಗೊತ್ತು ಯಾವ ಟೈಪ್ ಆಫ್ ದೇಶ ಕಮ್ಯುನಿಸ್ಟ್ ದೇಶನ ಇಲ್ಲ ಡಿಕ್ಟೇಟೋರಿಯಲ್ ದೇಶನ ಅಲ್ಲ ಇಂಡಿಯಾ ಒಂದು ಸಾವರಿನ್ ದೇಶ ಅಂದರೆ ನಮ್ಮ ಡಿಸಿಷನ್ ನಾವೇ ಮಾಡ್ಕೊಳ್ಳೋ ಒಂದು ದೇಶ ಸಾವರಿನ್ ಅಂತೇಳಿದ್ರೆ ಸೋಷಲಿಸ್ಟ್ ಅಂತ ಹೇಳಿದ್ರೆ ಜನಗಳಿಗೆ ಹೆಲ್ಪ್ ಆಗೋ ರೀತಿ ಸೋಷಿಯಲಿಸಮ್ನ ಫಾಲೋ ಮಾಡೋವಂಥ ಒಂದು ದೇಶ ನೆಕ್ಸ್ಟು ಸೆಕ್ಯುಲರ್ ಎಲ್ಲ ಜಾತಿ ಧರ್ಮಗಳು ಕೂಡ ನಮಗೆ ಒಂದೇ ಅಂತ ಫೀಲ್ ಆಗೋವಂಥ ದೇಶ ಮತ್ತು ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂದರೆ ಎಲೆಕ್ಷನ್ಸ್ ನಡೆಸ್ತೀವಿ ನಾವು ಒಬ್ಬ ಲೀಡರ್ನ ಪ್ರಿ ಎಮ್ನ ಅಥವಾ ಸಿ ಎಮ್ನ ಯಾರನ್ನಾದರೂ ಎಲೆಕ್ಟ್ ಮಾಡಬೇಕು ಅಂತೇಳಿದ್ರೆ ಡೆಮೊಕ್ರೆಟಿಕ್ ವೇಯಲ್ಲಿ ಎಲೆಕ್ಟ್ ಮಾಡ್ತೀವಿ ಹಾಕೋದು ಆದ್ದರಿಂದ ಎಲೆಕ್ಟ್ ಮಾಡೋದು ಈ ರೀತಿ ಓಕೆ ನೆಕ್ಸ್ಟು ಇಂಡಿಯಾ ಹ್ಯಾಸ್ ಎ ಫೆಡ್ರಲ್ ಸಿಸ್ಟಮ್ ಆಫ್ ಗವರ್ನ್ಮೆಂಟ್ ಈಗ ಏನಿದು ಫೆಡ್ರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿದ್ರೆ ನೋಡಿ ಎರಡು ಟೈಪ್ ಆಫ್ ಗೌರ್ಮೆಂಟ್ ಬರುತ್ತೆ ಡೆಮೊಕ್ರೆಟಿಕ್ ಕಂಟ್ರೀಸಲ್ಲಿ ಒಂದು ಬಂದು ಫೆಡ್ರಲ್ ಸಿಸ್ಟಮ್ ಅಂತ ಇಂಡಿಯಾದಲ್ಲಿ ಫಾಲೋ ಮಾಡ್ತೀವಲ್ವಾ ಇದು ಕೆಲವು ಕಡೆ ಬಂದು ಒಂದೇ ಸಿಸ್ಟಮ್ನ ಫಾಲೋ ಮಾಡ್ತಾರೆ ಏನಿದು ಫೆಡ್ರಲ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಬೇರೆ ಅದಕ್ಕೆಲ್ಲ ಹೋಗೋದು ಬೇಡ ಫೆಡ್ರಲ್ ಸಿಸ್ಟಮ್ ನೋಡೋಣ ನೋಡಿ ಎರಡು ಗೌರ್ಮೆಂಟ್ ಇರುತ್ತೆ ಇಂಡಿಯಾದಲ್ಲಿ ಓಕೆ ಸ್ಟೇಟ್ ಗೌರ್ಮೆಂಟ್ ಒಂದಿರುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದಿರುತ್ತೆ ನೋಡಿ ಇಟ್ ಮೀನ್ಸ್ ಇಂಡಿಯಾ ಹ್ಯಾಸ್ ಯೂನಿಯನ್ ಗೌರ್ಮೆಂಟ್ ಅಟ್ ಸೆಂಟರ್ ನೋಡಿರಿ ಯೂನಿಯನ್ ಗೌರ್ಮೆಂಟ್ ಹೆಡ್ಡಿಂಗ್ ಇದೆಯಲ್ಲ ಅದೇ ಯೂನಿಯನ್ ಗೌರ್ಮೆಂಟ್ ಅಂದರೆ ಟೋಟಲ್ ಇಂಡಿಯಾದು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ನಾವು ಯೂನಿಯನ್ ಗೌರ್ಮೆಂಟ್ ಅಂತ ಕರಿತೀವಿ ಅದು ಸೆಂಟರಲ್ಲಿರುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟು ಸ್ಟೇಟ್ಸಲ್ಲಿರುತ್ತೆ ಈಗ ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಆ ಸ್ಟೇಟ್ಗಳಿಗೆ ಆ ಒಂದು ಡಿಪಾರ್ಟ್ಮೆ ಅಥವಾ ಒಂದು ಗೌರ್ಮೆಂಟ್ ಅಂತ ಫಾರ್ಮ್ ಮಾಡ್ತಾರೆ ಸಿ ಎಮ್ ಇರ್ತಾರೆ ಮಿನಿಸ್ಟರ್ಸ್ ಇರ್ತಾರೆ ಎಮ್ ಎಲ್ ಎಗಳಿರ್ತಾರೆ ಅವರೆಲ್ಲ ಓಕೆ ಈ ರೀತಿ ಎರಡು ಟೈಪ್ ಆಫ್ ಗೌರ್ಮೆಂಟ್ ಪವರ್ಸ್ ಆರ್ ಡಿವೈಡೆಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಓಕೆ ಎರಡು ಗೌರ್ಮೆಂಟ್ ಇದು ಯಾರು ರೂಲ್ ಮಾಡ್ತಾರೆ ಓಕೆ ನಿಮ್ಗೆ ಎಜುಕೇಷನ್ ಕೊಡಬೇಕು ಅಂದರೆ ಯಾವ ಗೌರ್ಮೆಂಟ್ ಅವರು ಕೊಡ್ತಾರೆ ರೋಡ್ ಹಾಕಬೇಕು ಅಂದರೆ ಯಾರು ಕೊಡ್ತಾರೆ ಇದು ಕೂಡ ತುಂಬ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನು ಮಾಡಿದ್ದಾರೆ ಪವರ್ಸ್ನ ಯಾರು ಏನು ಮಾಡಬೇಕು ಅನ್ನೋದನ್ನು ಸೆಂಟರ್ ಅವರು ಮತ್ತು ಸ್ಟೇಟವರು ಇಬ್ಬರು ಕೂಡ ಡಿವೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಓಕೆ ಈಗ ಮ ನಿಮ್ಮ ಮನೆ ಹತ್ರ ಇರೋಂಥ ರೋಡ್ಗಳು ಇಂಥದ್ದನ್ನೆಲ್ಲ ಬಂದು ಸ್ಟೇಟ್ ಗೌರ್ಮೆಂಟ್ ಅವರು ಹಾಕ್ತಾರೆ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಇಲ್ಲವರಂಥ ಡಿಪಾರ್ಟ್ಮೆಂಟ್ ಅವರು ಹಾಕ್ತಾರೆ ಅದೇ ನಿಮ್ಗೆ ನ್ಯಾಷನಲ್ ಹೈವೇ ರೈಲ್ವೇಸು ಏರ್ಪೋರ್ಟ್ ಇದೆಲ್ಲ ಇತ್ತು ಅಂದ್ಕೊಳ್ಳಿ ಇದನ್ನು ಬಂದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ ಈ ರೀತಿ ಬರೀ ರೋಡ್ಸಲ್ಲಿ ಮತ್ತು ಟ್ರಾವೆಲಲ್ಲೆಲ್ಲ ಪ್ರತಿಯೊಂದರಲ್ಲೂ ಕೂಡ ಇದೇ ರೀತಿಯೇ ಪವರ್ಸು ಡಿವೈಡ್ ಆಗಿದೆ ನೆಕ್ಸ್ಟ್ ಬಂದು ಬಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಗಿವನ್ ಮೋರ್ ಪವರ್ಸ್ ಇನ್ ದ ವ್ಯೂ ಆಫ್ ಯೂನಿಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದಿ ನೇಷನ್ ಡ್ಯೂರಿಂಗ್ ಎಮರ್ಜೆನ್ಸೀಸ್ ಆದರೆ ಜಾಸ್ತಿ ಪವರ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ ನೋಡಿ ಡೇ ಟು ಡೇ ನಮ್ಮ ಲೈಫಲ್ಲಿ ಏನು ಮಾಡ್ತೀವಿ ನಾವು ಟ್ಯಾಕ್ಸ್ ಕಟ್ಟೋದು ಅದು ಇದು ಚಿಕ್ಕ ಪುಟ್ಟ ಇದೆಲ್ಲ ಬಂದು ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತೆ ಓಕೆ ಏನಾದರೂ ಅಂಗಡಿಯಲ್ಲಿ ಹೋಗಿ ಏನಾದ್ರು ತರ್ತೀರಾ ಇಲ್ಲ ಚಿಕ್ಕ ಪುಟ್ಟ ರೋಡ್ ಇರ್ಬೋದು ಅಥವಾ ಒಂದು ಯಾವುದೋ ಕರೆಂಟ್ ಹೋಗಿರುತ್ತೆ ಅದ್ರ ಇಂಥದ್ದೆಲ್ಲ ಬಂದು ಸ್ಟೇಟ್ ಗೌರ್ಮೆಂಟ್ ಹತ್ರ ಇರುತ್ತೆ ಆದರೆ ನೇಷನಲ್ ಯೂನಿಟಿಗೆ ಮತ್ತು ನೇಷನ್ ವೈಡ್ ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಆ ಥರ ಪವರ್ಸ್ ಎಲ್ಲ ಬಂದು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುತ್ತೆ ಮಿಲಿಟ್ರಿ ಇರ್ಬೋದು ಡಿಫೆನ್ಸ್ ಇರ್ಬೋದು ಅಥವಾ ಯಾವುದಾದ್ರು ಒಂದು ಫಾರಿನ್ ಮಿನಿಸ್ಟ್ರಿ ಇರ್ಬೋದು ಇಂಥದನ್ನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಹ್ಯಾಂಡ್ಲ್ ಮಾಡೋದು ಈ ಥರದ್ದೆಲ್ಲ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅಂಡರ್ಗೆ ಅಂಥದ್ದು ಇಟ್ ಎಕ್ಸರ್ಸೈಸಸ್ ದೀಸ್ ಪವರ್ಸ್ ಥ್ರೂ ದಿ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜ್ಯುಡಿಷಿಯರಿ ಓಕೆ ಈ ಗೌರ್ಮೆಂಟಲ್ಲಿ ಏನು ಯಾವ ರೀತಿ ಎಕ್ಸರ್ಸೈಸ್ ಮಾಡುತ್ತೆ ಪವರ್ ಇದ್ದರೆ ಸಾಕಾ ಇವಾಗ ಇವನ್ ಸೆಂಟ್ರಲ್ ಗೌರ್ಮೆಂಟ್ಗೆ ಇಷ್ಟೊಂದು ಪವರ್ ಕೊಟ್ಟಿದ್ದೀವಿ ಅಷ್ಟು ಪವರ್ ಇದ್ದರೆ ಸಾಕಾ ಎಲ್ಲ ನಡ್ಕೊಂಡು ಹೋಗುತ್ತಾ ಇಲ್ಲ ಆ ಪವರ್ಸ್ ಯಾವ ರೀತಿ ಇವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ ಅದಕ್ಕೆ ಮೂರು ಒಂದು ಅಂಗಗಳು ಅಂತ ಕರಿತೀವಿ ಅಥವಾ ಆರ್ಗನ್ಸ್ ಅಂತ ಕರಿತೀವಿ ಅದು ಬಂದು ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಅಂತ ಲೆಜಿಸ್ಲೇಚರ್ ಅಂದರೆ ಏನು ಈಗ ಎಮ್ ಎಲ್ ಎಗಳು ಎಮ್ ಪಿಗಳೆಲ್ಲ ನೋಡ್ತಾ ಇರ್ತೀರಲ್ಲ ಈ ಥರ ಪೊಲಿಟಿಷನ್ಸ್ ಇವ್ರಿರೋವಂಥದ್ದನ್ನ ಲೆಜಿಸ್ಲೇಚರ್ ಅಂತ ಕರಿತೀವಿ ಎಕ್ಸಿಕ್ಯೂಟಿವ್ ಅಂದರೆ ಈ ಎಮ್ ಎಲ್ ಎಗಳು ಇವರೆಲ್ಲ ಇರ್ತಾರಲ್ಲ ಇವರೆಲ್ಲ ಕೂಡ ಮಿನಿಸ್ಟರ್ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ ಸಿ ಎಮ್ ಅಂತ ಅಥವಾ ಹೋಮ್ ಮಿನಿಸ್ಟರ್ ಅಂತ ಅಥವಾ ಇನ್ನೊಂದು ಫೈನಾನ್ಸ್ ಮಿನಿಸ್ಟರ್ ಅಂತ ಈ ಥರ ಸೆಲೆಕ್ಟ್ ಮಾಡಿರ್ತಾರಲ್ಲ ಅವರು ಎಕ್ಸಿಕ್ಯೂಟಿವ್ ಆಗ್ತಾರೆ ಅವರು ಮತ್ತು ಐ ಎ ಎಸ್ ಆಫೀಸರ್ಸ್ ಅವರೆಲ್ಲ ನೆಕ್ಸ್ಟ್ ಬಂದು ಜುಡಿಷಿಯರಿ ಜುಡಿಷಿಯರಿ ಅಂದರೆ ಈ ಜಡ್ಜ್ಗಳು ಲಾಯರ್ಗಳು ಕೋರ್ಟ್ಗಳು ಇವೆಲ್ಲ ಬರುತ್ತಲ್ಲ ಅದು ಜುಡಿಷರಿ ಗೌರ್ಮೆಂಟ್ ಏನು ಮಾಡ್ತಾರೆ ಈ ಮೂರನ್ನು ಅವರು ಕನ್ಸಿಡರ್ ಮಾಡಿಕೊಂಡು ಒಂದು ಆಡಳಿತನ ನಡೆಸ್ತಾರೆ ಈಗ ಇಲ್ಲಿವರೆಗೂ ಇಂಟ್ರೊಡಕ್ಷನ್ ಆಯಿತು ಓಕೆ ಈಗ ಬಂದು ಯೂನಿಯನ್ ಲೆಜಿಸ್ಲೇಚರ್ ಅಂದರೆ ಏನು ಅಂತ ನೋಡೋಣ ಓಕೆ ನೋಡಿ ಇಲ್ಲಿ ನಿಮಗೆ ಹೇಳಿದೆ ಯೂನಿಯನ್ ಗೌರ್ಮೆಂಟ್ ಇರುತ್ತೆ ಈ ಗೌರ್ಮೆಂಟಲ್ಲಿ ಮೂರು ಭಾಗಗಳಿರುತ್ತೆ ತ್ರೀ ಆರ್ಗನ್ಸ್ ಇರುತ್ತೆ ಗೌರ್ಮೆಂಟ್ಗೆ ಒಂದು ಬಂದು ಲೆಜಿಸ್ಲೇಚರ್ ಇನ್ನೊಂದು ಬಂದು ಎಕ್ಸಿಕ್ಯೂಟಿವ್ ಇನ್ನೊಂದು ಬಂದು ಜುಡಿಷರಿ ಕರೆಕ್ಟ್ ಆ ರೀತಿ ಅದರಲ್ಲಿ ಮೊದಲನೇದಾಗಿ ಲೆಜಿಸ್ಲೇಚರ್ ನೋಡೋಣ ಯೂನಿಯನ್ ಲೆಜಿಸ್ಲೇಚರ್ ಏನಿರುತ್ತೆ ಅದರಲ್ಲಿ ಅಂತ ಓಕೆ ನೋಡಿ ಯೂನಿಯನ್ ಲೆಜಿಸ್ಲೇಚರಲ್ಲಿ ಎರಡು ಪಾರ್ಟ್ ಬರುತ್ತೆ ಅದು ಏನಂತ ಇಂಟ್ರೊಡಕ್ಷನ್ ಮೊದಲೇ ಹೇಳ್ತೀನಿ ಆವಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಂಡಿಯಾ ಆ್ಯಸ್ ಅಡಾಪ್ಟೆಡ್ ದಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗವರ್ನ್ಮೆಂಟ್ ಯಾವ ರೀತಿ ಗೌರ್ನ್ಮೆಂಟ್ ಇದೆ ನಮ್ಮಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದರೆ ಎಲ್ಲ ಎಲೆಕ್ಷನ್ಲಿ ಹೋಗ್ತಾರೆ ಎಮ್ ಪಿಗಳೆಲ್ಲ ಅವರು ಹೋಗಿ ಅಲ್ಲಿ ರೂಲ್ ಮಾಡ್ತಾರೆ ಈ ಟೈಪ್ ಗೌರ್ಮೆಂಟ್ ಇರೋದು ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರು ರೂಲ್ ಮಾಡಲ್ಲ ಅವರ್ ಯೂನಿಯನ್ ಲೆಜಿಸ್ಲೇಚರ್ ಈಸ್ ಕಾಲ್ಡ್ ಪಾರ್ಲಿಮೆಂಟ್ ನಾನು ಹೇಳ್ದಲ್ಲ ಯೂನಿಯನ್ ಲೆಜಿಸ್ಲೇಚರ್ ಇರುತ್ತೆ ಯೂನಿಯನ್ ಎಕ್ಸಿಕ್ಯೂಟಿವ್ ಇರುತ್ತೆ ಅಂತರ ಅಂತ ಹೇಳ್ಬಿಟ್ಟು ಅದರಲ್ಲಿ ಲೆಜಿಸ್ಲೇಚರ್ನ ಬಂದು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ ಅಂದರೆ ಯೂನಿಯನ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು ಓಕೆ ಸೆಂಟ್ರಲ್ ಗೌರ್ಮೆಂಟ್ ಲೆಜಿಸ್ಲೇಚರ್ನ ಪಾರ್ಲಿಮೆಂಟ್ ಅಂತ ಕರಿತೀವಿ ಅವರ್ ಪಾರ್ಲಿಮೆಂಟ್ ಈಸ್ ಕ್ರಿಯೇಟೆಡ್ ಫ್ರಮ್ ಆರ್ಟಿಕಲ್ ಸೆವೆಂಟಿ ನೈನ್ ಹೀಗೆ ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀವಿ ಪಾರ್ಲಿಮೆಂಟ್ನ ಇದು ಕ್ರಿಯೇಟೆಡ್ ಫ್ರಮ್ ಆರ್ಟಿಕಲ್ ಸೆವೆಂಟಿ ನೈನ್ ಅಂತ ಹೇಳಿದ್ರೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ನೋಡಿ ಇಂಡಿಯಾದಲ್ಲಿ ಇಂಡಿಯಾ ಎಕ್ಸಿಸ್ಟೆನ್ಸ್ಗೆ ಬರೋದು ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರನೇ ಅದೇ ರೀತಿ ಆರ್ಟಿಕಲ್ ಸೆವೆಂಟಿ ನೈನ್ ಅಂತ ಇದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅದ್ರ ಪ್ರಕಾರ ನಮ್ಮ ಪಾರ್ಲಿಮೆಂಟ್ ಈ ಥರ ಇರಬೇಕು ಈ ಥರ ಇವರು ಪ್ರಿ ಪಿ ಎಮ್ ಅಂದರೆ ಈ ಥರ ಅವರು ಈ ಥರದ್ದವ್ರು ಸಪೋರ್ಟ್ ಮಾಡಬೇಕು ಆ ಥರ ಎಲ್ಲ ಕೂಡ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ ಜಾಸ್ತಿ ಇಂಡೆಪ್ ತಗೋದು ಬೇಡ ಅಷ್ಟು ಸಾಕು ಅದ್ರ ಪ್ರಕಾರ ಪಾರ್ಲಿಮೆಂಟ್ ಕ್ರಿಯೇಟ್ ಆಗಿದೆ ದಿ ಪಾರ್ಲಿಮೆಂಟ್ ಹ್ಯಾಸ್ ಟೂ ಹೌಸಸ್ ನೋಡಿ ಈ ಪಾರ್ಲಿಮೆಂಟ್ರಲ್ಲಿ ಪಾರ್ಲಿಮೆಂಟಲ್ಲಿ ಲೆಜಿಸ್ಲೇಚರಲ್ಲಿ ಎರಡು ಹೌಸಸ್ ಇರುತ್ತೆ ಎರಡು ಭಾಗ ಆಗಿರುತ್ತೆ ಓಕೆ ದಿ ಅಪ್ಪರ್ ಹೌಸ್ ಈಸ್ ಕಾಲ್ಡ್ ರಾಜ್ಯಸಭಾ ಆ್ಯಂಡ್ ದಿ ಲೋವರ್ ಹೌಸ್ ಈಸ್ ಕಾಲ್ಡ್ ಲೋಕಸಭಾ ಅಪ್ಪರ್ ಹೌಸ್ನ ಬಂದು ನಾವು ರಾಜ್ಯಸಭಾ ಅಂತ ಕರಿತೀವಿ ಓಕೆ ಇವಾಗ ಏನು ಅಂತ ನೆಕ್ಸ್ಟ್ ಬರುತ್ತೆ ಆವಾಗ ರಾಜ್ಯಸಭಾ ನೆಕ್ಸ್ಟ್ ಇದರಲ್ಲಿದೆ ಅವಾಗ ಹೇಳ್ಕೊಡ್ತೀನಿ ಎರಡಿದೆ ಅಂತ ತಿಳ್ಕೊಳ್ಳಿ ರಾಜ್ಯಸಭಾ ಒಂದು ಲೋಕಸಭಾ ಒಂದು ಈಗ ರಾಜ್ಯಸಭಾ ಬಗ್ಗೆ ತಿಳ್ಕೊಳೋಣ ಓಕೆ ನೀವು ಟೆಕ್ಸ್ಟ್ ಇದೆಯಲ್ಲ ಯೂನಿಯನ್ ಲೆಜಿಸ್ಲೇಚರ್ ಆದಮೇಲೆ ರಾಜ್ಯಸಭಾ ಅದ್ರ ಬಗ್ಗೆ ನೋಡೋಣ ರಾಜ್ಯಸಭಾ ಹ್ಯಾಸ್ ಟು ಫಿಫ್ಟಿ ಸೀಟ್ಸ್ ನೋಡಿ ರಾಜ್ಯಸಭಾ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಥರ ಅಂದ್ಕೊಳ್ಳಿ ಓಕೆ ಇದರಲ್ಲಿ ಇನ್ನೂರೈವತ್ತು ಸೀಟ್ ಇರುತ್ತೆ ಅಂದರೆ ಇನ್ನೂರೈವತ್ತು ಜನದ್ದು ಕೆಪಾಸಿಟಿ ಇರುತ್ತೆ ಅಂದರೆ ಈ ಎಲೆಕ್ಷನ್ ಆಗಿ ಗೆದ್ದು ಹೋಗೋವಂಥವ್ರು ಇಂಥವ್ರು ಇನ್ನೂರೈವತ್ತು ಜನನ ಸೆಲೆಕ್ಟ್ ಮಾಡ್ಬೋದು ನಮ್ಮ ದೇಶದಲ್ಲಿ ಒಂದು ಸರಿ ರಾಜ್ಯಸಭೆಗೆ ಈ ಸೆಲೆಕ್ಟ್ ಆಗೋದು ಅಂತ ಹೇಳಿದ್ರೆ ಇನ್ ಟೂ ಫಿಫ್ಟಿ ಸೀಟ್ಸ್ ಇನ್ನೂರೈವತ್ತು ಸೀಟ್ ಇರುತ್ತಲ್ಲ ಅದರಲ್ಲಿ ನೋಡಿ ನಾವು ನೀವು ಕುತ್ಕೊಳ್ಳೋಕ್ಕಾಗಲ್ಲ ಸೀಟ್ ಅಂದರೆ ಕುತ್ಕೊಳ್ಳೋ ಜಾಗ ಅಂತಲ್ಲ ಅಂದರೆ ಒಂದು ಪ್ಲೇಸ್ ಅಂತ ಅಷ್ಟು ಜನಕ್ಕೆ ಜಾಗ ಇದೆ ಅಂತ ಈ ಟೂ ಫಿಫ್ಟಿ ಸೀಟ್ಸಲ್ಲಿ ಟೂ ತರ್ಟಿ ಏಯ್ಟ್ ಮೆಂಬರ್ಸ್ ಬಂದು ಅಂದರೆ ಇನ್ನೂರ ಮೂವತ್ತೆಂಟು ಮೆಂಬರ್ಸ್ ಬಂದು ಎಮ್ ಎಲ್ ಎ ಅಥವಾ ಎಮ್ ಪಿ ಯಾರಿರ್ತಾರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿರೋಂಥ ಎಮ್ ಎಲ್ ಎಗಳು ಎಮ್ ಪಿಗಳು ಇವರೆಲ್ಲ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ನೋಡಿ ಈ ಇನ್ನೂರೈವತ್ತು ಜನಕ್ಕೂ ನಾವು ವೋಟ್ ಹಾಕಿ ಯಾವತ್ತು ಗೆಲ್ಲಿಸಲ್ಲ ಇನ್ನೂರ ಮೂವತ್ತೆಂಟು ಜನಕ್ಕೂ ನಾವು ವೋಟ್ ಹಾಕಿ ಯಾವತ್ತು ಗೆಲ್ಲಿಸಲ್ಲ ನಾವು ವೋಟ್ ಹಾಕಿ ಎಮ್ ಎಲ್ ಎಗಳ್ನ ಎಮ್ ಪಿಗಳನ್ನ ಸೆಲೆಕ್ಟ್ ಮಾಡ್ತೀವಿ ಓಕೆ ಆ ಎಮ್ ಎಲ್ ಎಮ್ ಪಿಗಳು ಹೋಗಿ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಇನ್ನೂರ ಮೂವತ್ತೆಂಟು ಜನನ ಸರಿನಾ ಇನ್ನು ಇನ್ನೂ ಹನ್ನೆರಡು ಜಾಗಕ್ಕೆ ಖಾಲಿ ಇರುತ್ತಲ್ವಾ ಈ ಟ್ವೆಲ್ ಮೆಂಬರ್ಸ್ನ ಬಂದು ಯಾರು ಸೆಲೆಕ್ಟ್ ಮಾಡ್ತಾರೆ ಇವ್ರನ್ನ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ ಕೇಳಿದಿರಲ್ಲ ಪ್ರೆಸಿಡೆಂಟ್ ಅಂತ ಹೌದು ಅವರು ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ ಯಾವ ರೀತಿ ಇವ್ರಿಗೆ ಫಾರ್ ಎಕ್ಸಾಂಪಲ್ ಇವಾಗ ಸೈನ್ಸಿಂದ ಯಾರಾದರೂ ಅಂದರೆ ಸೈಂಟಿಫಿಕ್ ಸ್ಟಡಿ ಅಂಥವ್ರು ಅಥವಾ ಸೋಷಿಯಲ್ ವರ್ಕ್ ಮಾಡಿರೋ ಅಂಥವ್ರು ಯಾರಾದರೂ ಜಾಗ ಕೊಡಬೇಕು ಅನ್ನಿಸ್ದಾಗ ಅಂಥವ್ರನ್ನ ಕರ್ಕೊಂಬಂದು ಹನ್ನೆರಡು ಜನಕ್ಕೆ ಈ ಪೋಸ್ಟ್ನ ಕೊಡ್ತಾರೆ ಅವರು ರಾಜ್ಯಸಭಾ ಇಸ್ ಆಲ್ಸೋ ಕಾಲ್ಡ್ ಆಸ್ ಔಸ್ ಆಫ್ ಎಲ್ಡರ್ಸ್ ಈ ರಾಜ್ಯಸಭಾನ ಬಂದು ಅಪ್ಪರ್ ಹೌಸ್ ಅಂತಲೂ ಕರೀತಾರೆ ಇಲ್ಲೇಳ್ದಾಗ ಮೇಲೆ ಮತ್ತು ಹೌಸ್ ಆಫ್ ಎಲ್ಡರ್ಸ್ ಅಂತ ಕೂಡ ಕರೀತಾರೆ ಈಗ ರಾಜ್ಯಸಭಾ ಕನ್ಸ್ಟ್ರಕ್ಷನ್ ಯಾವ ಥರ ಇರುತ್ತೆ ಯಾರ್ಯಾರು ಅದರಲ್ಲಿ ಯಾವ ರೀತಿ ಎಲೆಕ್ಟ್ ಆಗ್ತಾರೆ ಅದೆಲ್ಲ ಗೊತ್ತಲ್ವ ಈಗ ಬಂದು ಟರ್ಮ್ ಆಫ್ ಆಫೀಸ್ ನೋಡೋಣ ಓಕೆ ಈಗ ನಿಮಗೆ ಗೊತ್ತು ನಾವು ಎಮ್ ಎಲ್ ಎನ ಯಾರನ್ನಾದರೂ ಎಲೆಕ್ಷನಲ್ಲಿ ಗೆಲ್ಸಿದ್ವಿ ಅಂತ ಹೇಳಿದ್ರೆ ಅವ್ರು ಫೈ ಇಯರ್ಸ್ ಎಮ್ ಎಲ್ ಎ ಆಗಿರ್ತಾರೆ ಅಥವಾ ಎಮ್ ಪಿನ ಗೆಲ್ಲಿಸಿದ್ವಿ ಅಂದರೆ ಅವರು ಕೂಡ ಫೈವ್ ಇಯರ್ಸ್ ಆಗಿರ್ತಾರೆ ಆದರೆ ಈ ರಾಜ್ಯಸಭಾವನ್ನ ನಾವು ಗೆಲ್ಲಿಸಲ್ವಲ್ಲ ಇಲ್ಲಿಂದ ಹೋಗಿರೋಂಥ ಎಮ್ ಎಲ್ ಎಗಳು ಹೋಗಿ ಗೆಲ್ಸಿರ್ತಾರೆ ಇವ್ರು ಎಷ್ಟು ವರ್ಷ ಅಧಿಕಾರದಲ್ಲಿರ್ತಾರೆ ಅದನ್ನು ನೋಡೋಣ ಇದು ಉಲ್ಟಾ ಮಾಡ್ಕೊಳೋಣ ಟರ್ಮ್ ಆಫ್ ಮೆಂಬರ್ಸ್ ಇಸ್ ಸಿಕ್ಸ್ ಇಯರ್ಸ್ ಆರು ವರ್ಷ ಒಂದು ಸರಿ ಇವ್ರು ಗೆದ್ದು ಹೋದರು ಅಂತ ಹೇಳಿದ್ರೆ ರಾಜ್ಯಸಭೆಗೆ ಆರು ವರ್ಷ ಇವರು ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ ಮಾಮೂಲಿ ಎಮ್ ಎಲ್ ಎಮ್ ಪಿಗಳೆಲ್ಲ ಐದು ವರ್ಷ ಆದರೆ ಇವರು ಆರು ವರ್ಷ ನೋಡಿ ರಾಜ್ಯಸಭಾ ಇಸ್ ಎ ಪರ್ಮನೆಂಟ್ ಬಾಡಿ ಆ್ಯಂಡ್ ಈಸ್ ನಾಟ್ ಡಿಸಾಲ್ವ್ಡ್ ನೋಡಿ ನೀವು ಪ್ರತಿ ಸರಿ ನೋಡ್ಬೋದು ಎಲೆಕ್ಷನ್ಸ್ ಬಂದಾಗ ಐದು ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬಂದಾಗ ಒಂದು ಅಸೆಂಬ್ಲಿನ ಡಿಸಾಲ್ವ್ ಮಾಡ್ತಾರೆ ಓಕೆ ಸಿ ಎಮ್ ಇವರೆಲ್ಲ ಬಂದು ಯಾರೂ ಇರಲ್ಲ ನೆಕ್ಸ್ಟ್ ಗೆದ್ದವರು ಯಾರು ಇರ್ತಾರೆ ಅವರೇ ಸಿ ಎಮ್ ಆಗ್ತಾರೆ ಅಂತ ಆ ಟೈಪ್ ಇರಲ್ಲ ರಾಜ್ಯಸಭೆಯಲ್ಲಿ ರಾಜ್ಯಸಭಾ ಕಂಟಿನ್ಯೂಸ್ಸಲ್ಲಿ ಎಕ್ಸಿಸ್ಟೆನ್ಸಲ್ಲಿರುತ್ತೆ ಡಿಸಾಲ್ವ್ ಆಗೋಲ್ಲ ಅದು ಯಾವ ರೀತಿ ಮತ್ತೆ ಒಂದ್ಸರಿ ಎಲೆಕ್ಟ್ ಆಗೋರು ಪರ್ಮನೆಂಟ್ ಬಿಡ್ತಾರಾ ಇಲ್ಲ ಸಿಕ್ಸ್ ಇಯರ್ಸ್ ಮಾತ್ರ ಇದ್ದಾರೆ ಅಲ್ವಾ ಯಾವ ರೀತಿ ಎಲೆಕ್ಷನ್ಸ್ ಮಾಡ್ತಾರೆ ಮತ್ತು ನೋಡಿ ಎವ್ರಿ ಟೂ ಇಯರ್ಸ್ ಒನ್ ಥರ್ಡ್ ಆಫ್ ಇಟ್ಸ್ ಮೆಂಬರ್ಸ್ ವಿಲ್ ಬಿ ರಿಟೈರ್ಡ್ ನೋಡಿ ಆರು ವರ್ಷ ಇದೆಯಲ್ಲ ಅದನ್ನ ಮೂರು ಭಾಗ ಮಾಡ್ಕೊಳ್ತಾರೆ ಟು ಟೂ ಇಯರ್ಸ್ ಥರ ಪ್ರತಿ ಎರಡು ಸರಿ ಇಲ್ಲದು ಎಲೆಕ್ಷನ್ ನಡೆಯುತ್ತೆ ಪ್ರತಿ ಎರಡು ವರ್ಷಕ್ಕೆ ಎಲ್ಲರೂ ರಿಟೈರ್ ಆಗೋಲ್ಲ ಅಥವಾ ಎಲ್ಲರೂ ಅದರಿಂದ ಬಿಟ್ಟು ಹೋಗಲ್ಲ ಪ್ರತಿ ಎರಡು ವರ್ಷಕ್ಕೆ ಒನ್ ಬೈ ತ್ರೀ ಅಂದರೆ ಒನ್ ಥರ್ಡ್ಸ್ ಅಂತ ಕರೀತಾರೆ ಈಗ ಮೂವತ್ತು ಜನ ಇದ್ದರು ಅಂದರೆ ಹತ್ತು ಜನ ಮಾತ್ರ ರಿಟೈರ್ ಆಗ್ತಾರೆ ಆ ಟೈಮಲ್ಲಿ ಓಕೆ ಎವ್ರಿ ಟೂ ಇಯರ್ಸ್ ಒನ್ ಥರ್ಡ್ ಆಫ್ ಇಟ್ಸ್ ಮೆಂಬರ್ಸ್ ವಿಲ್ ಬಿ ರಿಟೈರ್ಡ್ ಹತ್ತು ಜನ ಇದ್ದರು ಅಂದರೆ ಅದರಲ್ಲಿ ಮೂರು ಪಾಯಿಂಟ್ ಮೂರು ಮೂರು ಅಂತ ಬರುತ್ತೆ ಹಂಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಲ್ಲ ಮೂವತ್ತು ಜನ ಇದ್ದರು ಅಂದರೆ ಹತ್ತು ಜನ ಆ ರೀತಿ ಅವ್ರು ರಿಟೈರ್ ಆಗ್ತಾರೆ ಆ ಪೋಸ್ಟ್ಗಳಿಗೆ ಮಾತ್ರ ಎಲೆಕ್ಷನ್ ನಡೆಯುತ್ತೆ ಆ ಏನು ಒನ್ ತರ್ಡ್ ಮೆಂಬರ್ಸ್ ಇರ್ತಾರೆ ಹತ್ತು ಪೋಸ್ಟು ಮೂವತ್ತರಲ್ಲಿ ಅದಕ್ಕೆ ಮಾತ್ರ ಎವ್ರಿ ಟೂ ಇಯರ್ಸ್ ಒನ್ ತರ್ಡ್ ಆಫ್ ದಿ ನ್ಯೂ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಅದೇ ಪ್ರತಿ ಎರಡು ವರ್ಷಕ್ಕೆ ಆ ಒನ್ ಬೈ ತ್ರೀ ಅಷ್ಟು ಮೆಂಬರ್ಸ್ ಹೊಸ್ದಾಗೆ ಅಲಾಟ್ ಆಗ್ತಾರೆ ಮೆಂಬರ್ಸ್ ಕ್ಯಾನ್ ರಿಸೈನ್ ಇಫ್ ದೇ ವಿಶ್ ಆದರೆ ಮೆಂಬರ್ಸ್ ಬಂದು ಅವ್ರಿಗೆ ನನ್ನ ಇಲ್ಲ ನಾನು ಈ ಥರ ಕರೆಕ್ಟಾಗಿ ನಾನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಸುಸ್ತಾಗ್ತಾ ಇದೆ ಇಲ್ಲ ನನಗೆ ಕೆಲಸ ಬಿಟ್ಟು ಹೋಗ್ತೀನಿ ಅನ್ನೋ ಟೈಪಲ್ಲಿ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವರು ರಿಸೈನ್ ಕೂಡ ಮಾಡ್ಬೋದು ರಾಜ್ಯಸಭೆಗೆ ಓಕೆ ಈಗ ಕ್ಲಿಯರಾಗಿ ಅರ್ಥ ಆಯ್ತಲ್ವ ನಿಮಗೆ ರಾಜ್ಯಸಭಾ ಅಂದರೆ ಏನು ಅಂತ ಓಕೆ ಈಗ ಯಾರು ರಾಜ್ಯಸಭಾ ಮೆಂಬರ್ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದಾ ನಾನು ಆಗ್ಬೋದಾ ಹೌದು ನೀವು ಆಗ್ಬೋದಾ ನೋಡೋಣ ಏನು ಏನು ಕ್ವಾಲಿಫಿಕೇಷನ್ ಇರಬೇಕು ನೋಡೋಣ ಇಲ್ಲಿದೆ ನೋಡಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಈ ರಾಜ್ಯಸಭಾ ಮೆಂಬರ್ ಆಗಬೇಕಾಗಿರೋರು ಇಂಡಿಯನ್ ಸಿಟಿಸನ್ ಆಗಿರಬೇಕು ಓಕೆ ಇವಾಗ ಪಾಕಿಸ್ತಾನವರು ಚೈನಾದವರು ಇಲ್ಲ ಅಮೇರಿಕಾದವರು ಬಂದು ಮೆಂಬರ್ ಆಗೋಕ್ಕಾಗಲ್ಲ ಆ್ಯಂಡ್ ಶುಡ್ ಬಿ ಓಲ್ಡರ್ ದೆನ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಏಜ್ ಆಗಿರಬೇಕು ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ಮಾತ್ರ ಇದಕ್ಕೆ ಮೆಂಬರ್ ಆಗೋಕ್ಕಾಗೋದು ಹಿಂಗೆ ಇಪ್ಪತ್ತೈದು ವರ್ಷ ಇದೆ ಇಪ್ಪತ್ತೇಳು ವರ್ಷ ಇದೆ ಅಂದರೆ ಎಲ್ಲ ಮೆಂಬರ್ ಆಗೋಕ್ಕಾಗಲ್ಲ ಅಲೋ ಮಾಡಲ್ಲ ಶುಡ್ ನಾಟ್ ಹ್ಯಾವ್ ಬೀನ್ ಪನಿಷ್ಡ್ ಬೈ ಲಾ ನೋಡಿರಿ ಏನಿದೆ ಅರ್ಥ ಅಂತ ಹೇಳಿದ್ರೆ ಅವ್ರ ಮೇಲೆ ಯಾವುದು ಕೇಸ್ ಇರಬಾರ್ದು ಅಂತಲ್ಲ ಕೇಸ್ ಇರ್ಬೋದು ಆದರೆ ಅದರಿಂದ ಜಡ್ಜ್ಮೆಂಟಾಗಿ ಇವರಿಗೆ ಪನಿಷ್ಮೆಂಟ್ ಆಗಿರಬಾರ್ದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಪೊಲಿಟಿಷನ್ಸ್ ಮೇಲೆ ನೋಡ್ಬೋದು ಪ್ರತಿಯೊಬ್ಬರ ಮೇಲೆ ಪೊಲಿಟಿಷನ್ಸ್ ಮೇಲೆ ಏನಾದರೂ ಒಂದು ಕೇಸ್ ಇರುತ್ತೆ ಸುಮ್ಮ ಸುಮ್ಮನೇನೋ ಹಾಕಿರ್ತಾರೆ ಕೆಲವು ರಿಯಲ್ ಆಗು ಹಾಕಿರ್ತಾರೆ ಆ ರೀತಿ ಅದೆಲ್ಲ ಕೂಡ ಕನ್ಸಿಡರ್ ಮಾಡಲ್ಲ ನಿಮಗೆ ಶಿಕ್ಷೆ ಆಗಿರಬಾರ್ದು ಇವಾಗ ಯಾವುದೋ ಒಂದು ಪೊಲಿಟಿಷಿಯನ್ ಆಗಿರ್ತೀರ ನಿಮಗೆ ಒಂದು ನಾರ್ಮಲ್ ವ್ಯಕ್ತಿ ಆಗಿರ್ತೀರ ನಿಮ್ಗೇನಾದರೂ ಎಲ್ಲೋ ಕಳತನ ಮಾಡಿದ್ರೇನು ಜೈಲಿಗೆ ಹಾಕೋದು ಇಲ್ಲ ಕೊಲೆ ಮಾಡಿದಿರ ಜೈಲಿಗೆ ಹಾಕೋದು ಆ ಥರ ಮಾಡಿದ್ರು ಅಂತೇಳಿದ್ರೆ ಆಗ ನೀವು ರಾಜ್ಯಸಭಾ ಮೆಂಬರ್ ಆಗೋಕ್ಕೆ ಆಗೋಲ್ಲ ಓಕೆ ಆ್ಯಂಡ್ ಶುಡ್ ನಾಟ್ ಬಿ ಡಿಕ್ಲೇರ್ಡ್ ಎಸ್ ಎ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಅಂದರೆ ಹುಚ್ಚ ಆಗಿರಬಾರ್ದು ಅಂದರೆ ಹುಚ್ಚ ಅಂತ ಯಾರು ಕರಿತಾ ಇರಬಾರ್ದು ಆ ಥರ ಮೈಂಡ್ ಕರೆಕ್ಟಾಗಿರೋವಂಥವ್ರು ಮತ್ತು ಯಾವುದೇ ರೀತಿ ಮೆಂಟಲ್ ಇಶ್ಯೂಸ್ ಇಲ್ಲದೆ ಇರೋವಂಥವ್ರು ಬರೀ ಹುಚ್ಚ ಅಂತಲ್ಲ ಕೆಲವು ಸೈಕಲಜಿಕಲ್ ಇಶ್ಯೂಸ್ ಇರೋವಂಥವ್ರು ಕೂಡ ಆಗೋಕ್ಕೆ ಒಪ್ಪಲ್ಲ ಅವರು ಹ್ಞೂ ನೆಕ್ಸ್ಟ್ ಬಂದು ಇನ್ನೊಂದೇನು ಕ್ವಾಲಿಫಿಕೇಷನ್ ಅಂದರೆ ಶುಡ್ ಹ್ಯಾವ್ ಅದರ್ ಕ್ವಾಲಿಫಿಕೇಷನ್ ಸ್ಪೆಸಿಫೈಡ್ ಫ್ರಮ್ ಟೈಮ್ ಟು ಟೈಮ್ ನೋಡಿ ಪಾರ್ಲಿಮೆಂಟ್ ಅವರು ಹೇಳ್ತಾರೆ ಓಕೆ ಈ ಕ್ವಾಲಿಫಿಕೇಷನ್ ನಾಲ್ಕು ಹೇಳಿದ್ವಲ್ಲ ಇದೇ ಸಾಕಾಗಲ್ಲ ಬೇರೆ ಕ್ವಾಲಿಫಿಕೇಷನ್ ಇರಬೇಕು ಅಂದ್ಬಿಟ್ಟು ಅವರು ಚೇಂಜ್ ಮಾಡ್ಕೊಳ್ಬೋದು ಆವಾಗ ಅವರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಆ ರೀತಿ ಅದು ಒಂದು ವೇಗಗೆ ಬಿಟ್ಟಿದ್ದಾರೆ ನಮ್ಮ ನಮ್ಮ ಅವ್ರಿಗೆ ಬೇಕಾದಾಗ ಚೆಕ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ರಾಜ್ಯಸಭಾ ನಿಮಗೆ ಕಂಪ್ಲೀಟ್ ಆಯಿತು ಓಕೆ ಯೂನಿಯನ್ ಲೆಜಿಸ್ಲೇಚರಲ್ಲಿ ಏನು ಲಾ ರಾಜ್ಯಸಭಾ ಅಂತಿದೆ ಅಂತ ಹೇಳಿದೆ ರಾಜ್ಯಸಭಾ ಅಂದರೆ ಏನು ಅದರ ಟರ್ಮ್ ಆಫ್ ಆಫೀಸ್ ಆಯಿತು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ಬಿಕಮಿಂಗ್ ಎ ಮೆಂಬರ್ ಆಫ್ ರಾಜ್ಯಸಭಾ ಇಷ್ಟು ಮುಗೀತು ಈಗ ಇನ್ನೊಂದು ಒಂದು ಹೌಸ್ ಇದೆ ಅಂತ ಹೇಳಿದೆ ನಾನು ಅಲ್ವಾ ಏನದು ಲೋಕಸಭಾ ನೋಡಿ ಮೇಲೆ ನೋಡಿ ಇಲ್ಲಿದೆಯಲ್ಲ ಲೋವರ್ ಹೌಸ್ ಈಸ್ ಕಾಲ್ಡ್ ಲೋಕಸಭಾ ಅಂತ ಮೇಲೆ ಹಾಗೆ ಈಗ ಲೋಕಸಭಾ ಅಂದರೆ ಏನು ನೋಡೋಣ ನೋಡಿ ಲೋಕಸಭಾ ಅಂದರೆ ಇಷ್ಟು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಇವಾಗ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಸ್ ನಡೆಯುತ್ತಲ್ವಾ ನೀವು ಮೋದಿ ಎಲ್ಲ ನಿಂತ್ಕೊಂಡಿರೋವಂಥ ಎಲೆಕ್ಷನ್ಸು ಅಂಥ ಟೈಮಲ್ಲಿ ಎಲೆಕ್ಷನ್ಸ್ ನಡೀತಲ್ಲ ಅದೇ ಲೋಕಸಭಾ ಅಂದರೆ ಓಕೆ ಇದು ಕೂಡ ಒಂದು ಹೌಸ್ ಟೈಪ್ ಇಲ್ಲೂ ಕೂಡ ಒಂದಷ್ಟು ಒಂದು ಸ್ಪೀಕರ್ ಕೂತಿರ್ತಾರೆ ಅವ್ರ ಸುತ್ತ ಚೇರಾಗಿ ಕೂತಿರ್ತಾರೆ ಫಿಸಿಕಲಿ ಮಾತ್ರ ಅಲ್ಲ ಸೀಟ್ ಅಂತೇಳಿದ್ರೆ ಇದರಲ್ಲಿ ಒಂದು ಪೋಸ್ಟ್ ಟೈಪ್ ಅರ್ಥ ಲೋಕಸಭಾ ದಿ ಮೆಂಬರ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಪೀಪಲ್ ಈ ಲೋಕಸಭಾ ಮೆಂಬರ್ಸ್ನ ಜನಗಳೇ ಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತಾರೆ ಏಯ್ಟೀನ್ ಇಯರ್ಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಹೋಗಿ ಓಟೆಲ್ಲ ಮಾಡ್ತಾರಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ಅವರು ಹೋಗಿ ಈ ಎಲೆಕ್ಷನಲ್ಲಿ ಇವ್ರನ್ನ ಎಲೆಕ್ಟ್ ಮಾಡ್ತಾರೆ ಮೆಂಬರ್ಸ್ನ ಅಂದರೆ ಈ ಟೋಟಲ್ ಲೋಕಸಭೆಯಲ್ಲಿ ಐನೂರು ನಲ್ವತ್ತೈದು ಜನ ಟೋಟಲ್ ಮೆಂಬರ್ಸ್ ಇರ್ತಾರೆ ಅವ್ರಿಗೆಲ್ಲಾರಿಗೂ ಕೂಡ ವೋಟ್ ಹಾಕಿ ಗೆದ್ದು ಹೋಗಿರೋಂಥವ್ರೆ ಟೋಟಲ್ ಅಂಥದ್ದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಆರ್ ಫೈವ್ ಫಾರ್ಟಿ ಫೈವ್ ಟೋಟಲ್ಲು ಫೈವ್ ಫಾರ್ಟಿ ಫೈವ್ ಸೀಟ್ಸ್ ಇರುತ್ತೆ ರಾಜ್ಯಸಭಾ ಥರನೇ ಇದನ್ನು ಇದರಲ್ಲಿ ಫೈವ್ ಫಾರ್ಟಿ ತ್ರೀ ಮೆಂಬರ್ಸ್ನ ಜನಗಳು ಎಲೆಕ್ಟ್ ಮಾಡ್ತಾರೆ ಅವಾಗ ಹೇಳಿದ್ವಲ್ಲ ಟೂ ತರ್ಟಿ ಏಯ್ಟ್ ಅಂತ ರಾಜ್ಯಸಭೆಯಲ್ಲಿ ಅದೇ ರೀತಿಯೇ ಇದರಲ್ಲಿ ಫೈವ್ ಫಾರ್ಟಿ ತ್ರೀ ಮೆಂಬರ್ಸ್ನ ಜನಗಳು ಅಪಾಯಿಂಟ್ ಮಾಡ್ತಾರೆ ಎಲೆಕ್ಷನಲ್ಲಿ ವೋಟ್ ಹಾಕ್ಬಿಟ್ಟು ಜಾಸ್ತಿ ವೋಟ್ಸ್ ಯಾರಿಗೆ ಬಂದಿರುತ್ತೆ ಅವ್ರು ಹೋಗಿ ಮೆಂಬರ್ ಆಗೋ ಥರ ಆ್ಯಂಡ್ ಟೂ ಆ್ಯಂಗ್ಲೋ ಇಂಡಿಯನ್ಸ್ ಆರ್ ಸೆಲೆಕ್ಟೆಡ್ ಬೈ ದಿ ಪ್ರೆಸಿಡೆಂಟ್ ಇಬ್ಬರು ಆಂಗ್ಲೋ ಇಂಡಿಯನ್ಸ್ನ ಅಂದರೆ ಒಂದು ಆಂಗ್ಲೋ ಅಂದರೆ ಬ್ರಿಟಿಷ್ ಇಂಡಿಯನ್ ಅಂದರೆ ಇಂಡಿಯಾದವರು ಈ ಬ್ರಿಟಿಷ್ ಮತ್ತು ಇಂಗ್ಲೆ ಬ್ರಿಟಿಷು ಮತ್ತು ಇಂಡಿಯನ್ ಸಿಟಿಜನ್ಸ್ ಟೈಪ್ ಇರ್ತಾರಲ್ವಾ ಅಂದರೆ ಈಗ ಅಪ್ಪ ಬ್ರಿಟಿಷವರು ಅಮ್ಮ ಇಂಡಿಯನ್ನು ಈ ಟೈಪ್ ಇರ್ತಾರಲ್ಲ ಅಂಥವ್ರನ್ನಾದರೂ ಇಬ್ಬರನ್ನ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ ಓಕೆ ಪ್ರೆಸಿಡೆಂಟ್ ಗೊತ್ತಲ್ವಾ ಅವರು ನೆಕ್ಸ್ಟ್ ಸೆವೆಂಟಿ ನೈನ್ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ನೋಡಿ ಐನೂರ ನಲವತ್ತೈದು ಐನೂರ ನಲ್ವತ್ಮೂರರಲ್ಲಿ ಎಪ್ಪತ್ತೊಂಬತ್ತು ಸೀಟ್ಗಳನ್ನ ಬಂದು ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ರಿಸರ್ವ್ ಮಾಡಿರ್ತಾರೆ ಈಗ ಎಷ್ಟೊಂದು ಕಡೆ ರಿಸರ್ವೇಷನ್ ಅದು ಇದೆಲ್ಲ ಕೇಳ್ತಾ ಇರ್ತಿರಲ್ವಾ ಆ ರೀತಿ ಸೆವೆಂಟಿ ನೈನ್ ಸೀಟ್ಸ್ ರಿಸರ್ವ್ ಆಗಿದೆ ಶೆಡ್ಯೂಲ್ಡ್ ಕ್ಯಾಶ್ಟ್ಗೆ ಮತ್ತು ಫಾರ್ಟಿ ಒನ್ ಸೀಟ್ಸ್ನ ಬಂದು ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ರಿಸರ್ವ್ ಮಾಡಿರ್ತಾರೆ ಓಕೆ ಎಸ್ ಸಿ ಎಸ್ ಟಿಗೆ ಟೋಟಲಾಗಿ ಒಂದು ಏಯ್ಟಿ ಪ್ಲಸ್ ಒಂದು ಫಾರ್ಟಿ ಅಂದರೆ ಒನ್ ಟ್ವೆಂಟಿ ಸೀಟ್ಸು ರಿಸರ್ವ್ ಆಗಿದೆ ಓಕೆ ಈಗ ಲೋಕಸಭೆ ಎಷ್ಟು ವರ್ಷ ಅಧಿಕಾರದಲ್ಲಿರ್ತಾರೆ ಇದು ಎಲ್ಲರಿಗೂ ಗೊತ್ತು ನಾವು ಫೈವ್ ಇಯರ್ಸ್ಗೊಂದು ಸರಿ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಲ್ಲ ಅದೇ ರೀತಿಯೇ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಫಾರ್ ಎ ಟರ್ಮ್ ಆಫ್ ಫೈವ್ ಇಯರ್ಸ್ ಐದು ವರ್ಷಕ್ಕೆ ಎಲೆಕ್ಟ್ ಮಾಡ್ತೀವಿ ಹವೆವರ್ ಪ್ರೆಸಿಡೆಂಟ್ ಕ್ಯಾನ್ ಡಿಸಾಲ್ವ್ ದಿ ಹೌಸ್ ವಿತ್ ದಿ ರೆಕಮೆಂಡೇಶನ್ ಆಫ್ ಪ್ರೈಮ್ ಮಿನಿಸ್ಟರ್ ಆದರೆ ಇವ್ರ ಐದು ಗೆದ್ದು ಗೆದ್ದೋಗಿದ್ದೀನಿ ಅಂದರೆ ಪರ್ಮನೆಂಟಾಗಿ ಅಲ್ಲೇ ಐದು ವರ್ಷವೂ ಇರೋಂಗೆ ಏನಿರಲ್ಲ ಅಕಸ್ಮಾತ್ ಏನಾದರೂ ಪ್ರೈಮ್ ಮಿನಿಸ್ಟರ್ ಏನಾದರೂ ಇಷ್ಟ ಆಗಿಲ್ಲ ಅಂದ್ಕೊಳ್ಳಿ ಪ್ರೈಮ್ ಮಿನಿಸ್ಟರ್ ಹೊಸ್ದಾಗ ಎಲೆಕ್ಷನ್ಸ್ಗೆ ಹೋಗೋಣ ಅಂದ್ಕೊಂಡಿರ್ತಾರೆ ಅಂದರೆ ಆಗ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ ಹೇಳ್ತಾರೆ ಓಕೆ ನನಗೆ ಈ ಗೌರ್ಮೆಂಟ್ನ ನಡೆಸೋಕ್ಕೆ ಇಷ್ಟ ಇಲ್ಲ ಅದರಿಂದ ಇದನ್ನು ಡಿಸಾಲ್ವ್ ಮಾಡಿ ಅಂತ ಆಗ ಪ್ರೈಮ್ ಮಿನಿಸ್ಟರ್ ಸಾರಿ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಈ ಅಸೆಂಬ್ಲಿನ ಅಥವಾ ಲೋಕಸಭಾನ ಡಿಸಾಲ್ವ್ ಮಾಡಿಬಿಟ್ಟು ಹೊಸ್ದಾಗ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಆ ಎಲೆಕ್ಷನ್ದಲ್ಲಿ ಯಾರು ಗೆಲ್ತಾರೆ ಅವರು ಅಧಿಕಾರ ಫಾರ್ಮ್ ಮಾಡೋದು ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ದಿ ಟರ್ಮ್ ಮೇ ಬಿ ಎಕ್ಸ್ಟೆಂಡೆಡ್ ಫಾರ್ ಒನ್ ಇಯರ್ ಆದರೆ ಕೆಲವು ನ್ಯಾಷನಲ್ ಎಮರ್ಜೆನ್ಸಿ ಏನಾದರೂ ಬಂತು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯಾವುದೂ ವಾರ್ ನಡೆಯೋದು ಅಲ್ಲ ಇವಾಗ ಕರೋನಾ ಏನಾದರೂ ಇದೆಯಲ್ಲ ಈ ಥರ ಕೊರೋನಾ ಬರೋದು ಈ ಟೈಪ್ ಏನಾದರೂ ನಡೀತೋ ಅಂದ್ಕೊಳ್ಳಿ ಎಮರ್ಜೆನ್ಸಿಯಾಗಿ ಆಗಬೇಕಾದ್ರೆ ಒನ್ ಇಯರ್ ಎಕ್ಸ್ಟೆಂಡ್ ಮಾಡ್ಬೋದು ಫೈವ್ ಇಯರ್ಸ್ ಇರೋದು ಬಂದು ಸಿಕ್ಸ್ ಇಯರ್ಸ್ ಆಗುತ್ತೆ ಅಂದರೆ ಹೊಸ್ದಾಗೆಲ್ಲ ಎಲೆಕ್ಷನ್ಸ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ತುಂಬ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಒನ್ ಇಯರ್ ಎಕ್ಸ್ಟೆಂಡ್ ಮಾಡ್ತಾರೆ ಅದು ತುಂಬ ರೇರ್ ಆಗೋದು ಓಕೆ ಈಗ ರಾಜ್ಯಸಭಾ ಕ್ವಾಲಿಫಿಕೇಷನ್ ನೋಡಿದ್ವಿ ಮೆಂಬರ್ಸಿಗೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಅದೇ ರೀತಿ ಲೋಕಸಭಾ ಮೆಂಬರ್ ಆಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ನೋಡೋಣ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಇಲ್ಲೂ ಕೂಡ ಸೇಮ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಇಂಡಿಯನ್ ಸಿಟಿಸನ್ ಆಗಿರಬೇಕು ಮಸ್ಟ್ ಬಿ ಓಲ್ಡರ್ ದ್ಯಾನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಇರಬೇಕು ಏಜ್ ನೋಡಿ ರಾಜ್ಯಸಭಾ ಮೆಂಬರ್ ಆಗಕ್ಕೆ ಬಂದು ತರ್ಟಿ ಇಯರ್ಸ್ಗಿಂತ ಜಾಸ್ತಿ ಏಜ್ ಆಗಿದ್ರೆ ಮಾತ್ರ ರಾಜ್ಯಸಭಾ ಮೆಂಬರ್ ಆಗೋಕ್ಕಾಗೋದು ಆದರೆ ಲೋಕಸಭೆಗೆ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಆಗಿದ್ರೆ ಸಾಕು ಲೋಕಸಭಾ ಮೆಂಬರ್ ಆಗ್ಬೋದು ಶುಡ್ ಹೋಲ್ಡ್ ದಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದಿ ಗೌರ್ಮೆಂಟ್ ಯಾವುದೇ ರೀತಿ ಇದರ ಅರ್ಥ ಹೇಳ್ತೀನಿ ನೋಡಿ ಯಾವುದೇ ರೀತಿ ಗೌರ್ಮೆಂಟ್ ಕೆಲಸದಲ್ಲಿರಬಾರ್ದು ಅರ್ಥ ಆಯ್ತಾ ಗೌರ್ಮೆಂಟ್ ಕೆಲಸದಿದ್ದರೆ ರಿಸೈನ್ ಮಾಡಿಬಿಟ್ಟು ಲೋಕಸಭೆಗೆ ಹೋಗಬೇಕು ಇಲ್ಲಾಂದರೆ ಅವರು ಅಲೋ ಮಾಡೋಲ್ಲ ಶೂಡಂಟ್ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಎಸ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ನಾನು ಹೇಳಿದ್ನಲ್ಲ ಹುಚ್ಚ ಆಗಿರಬಾರ್ದು ಮತ್ತು ಮೆಂಟಲ್ ಇಲ್ನೆಸ್ ಇರಬಾರ್ದು ಮತ್ತು ಯಾವುದೇ ರೀತಿ ಸೈಕೊಲಾಜಿಕಲ್ ಇಲ್ನೆಸ್ಸು ಇರಬಾರ್ದು ಆಯಿತಾ ಅವ್ರು ಮಾತ್ರ ಹೋಗೋಕ್ಕಾಗುತ್ತೆ ಶುಡ್ ನಾಟ್ ಹ್ಯಾವ್ ಬಿನ್ ಪನಿಷ್ಡ್ ಬೈ ಲಾ ನಾನು ಆಗಲೇ ಹೇಳಿದಾಗೆ ಸೇಮ್ ಇವ್ರಿಗೂ ಕೂಡ ಯಾರೂ ಶಿಕ್ಷೆ ಕೊಟ್ಟಿರಬಾರ್ದು ಕೇಸ್ಗಳು ಎಷ್ಟಾದರೂ ಇರ್ಬೋದು ಆದರೆ ಶಿಕ್ಷೆ ಆಗಿರಬಾರ್ದು ತಪ್ಪು ಪ್ರೂವ್ ಆಗಿ ಅವ್ರಿಗೆ ಶಿಕ್ಷೆ ಆಗಿರಬಾರ್ದು ಆ ರೀತಿ ಶುಡ್ ಹ್ಯಾವ್ ಅದರ್ ಕ್ವಾಲಿಫಿಕೇಷನ್ ಸ್ಪೆಸಿಫೈಡ್ ಫ್ರಮ್ ಟೈಮ್ ಟು ಟೈಮ್ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕ್ವಾಲಿಫಿಕೇಷನ್ಸು ಆ ಕ್ವಾಲಿಫಿಕೇಷನ್ಸ್ ಎಲ್ಲ ಕೂಡ ಇವ್ರಿಗೆ ಇರಬೇಕಾಗತ್ತೆ ಇಲ್ಲಿ ಕ್ವಾಲಿಫಿಕೇಷನ್ ಆಯಿತು ನೆಕ್ಸ್ಟು ಒಂದು ಟರ್ಮ್ ಇದೆ ಲೋಕಸಭಾ ಸ್ಪೀಕರ್ ಅಂತ ಯಾರಿದು ಸ್ಪೀಕರ್ ಅಂದರೆ ನೋಡಿ ನಿಮ್ಗೆ ಯಾವ್ದಾದ್ರು ಒಂದು ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಎಲ್ಲ ನಡೆಯುವಾಗ ನೋಡಿರ್ತೀರ ನೀವು ಸೆಂಟ್ರಲ್ ಒಬ್ರು ಕೂತಿರ್ತಾರೆ ಅವ್ರ ಸುತ್ತ ಎಲ್ಲ ಒಂದು ಚೇರ್ಗಳು ಹಾಕ್ಕೊಂಡು ಮೈಕ್ ಹಿಡ್ಕೊಂಡು ಮಾತಾಡ್ತಾಯಿರ್ತಾರೆ ಅಂತ ಆ ಮೇಯ್ನ್ ಚೇರಲ್ಲಿ ಯಾರು ಕೂತಿರ್ತಾರೆ ಅವರು ಲೋಕಸಭಾ ಸ್ಪೀಕರ್ ಅಂತೇಳಿ ಇದು ಸ್ಟೇಟ್ ಗೌರ್ಮೆಂಟಲ್ಲಿ ಬರುತ್ತೆ ಇಲ್ಲೂ ಕೂಡ ಒಬ್ರು ಸ್ಪೀಕರ್ ಬರ್ತಾರೆ ಅದೆಲ್ಲ ನಾನು ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಲೋಕಸಭಲ್ಲಿ ಕೂತಿದ್ರೆ ಅವರು ಲೋಕಸಭಾ ಸ್ಪೀಕರ್ ಆಗ್ತಾರೆ ಏನಿದು ಲೋಕಸಭಾ ಸ್ಪೀಕರ್ ಏನು ಮಾಡ್ತಾರೆ ಹೆಂಗ್ ಸೆಲೆಕ್ಟ್ ಆಗ್ತಾರೆ ನೋಡೋಣ ಮೆಂಬರ್ ಸೆಲೆಕ್ಟ್ ಸ್ಪೀಕರ್ ಆ್ಯಂಡ್ ಎ ಡೆಪ್ಯುಟಿ ಸ್ಪೀಕರ್ ನೋಡಿ ಈಗ ಟೋಟಲ್ ಏನು ಐನೂರು ನಲ್ವತ್ತ್ಮೂರು ಜನ ಅಥವಾ ಐನೂರ ನಲ್ವತ್ತೈದು ಜನ ಸೆಲೆಕ್ಟ್ ಆಗಿರ್ತಾರೆ ಮೆಂಬರ್ಸ್ ಲೋಕಸಭಲ್ಲಿ ಅವರೆಲ್ಲ ಹೋಗ್ಬಿಟ್ಟು ಅವರಲ್ಲಿ ಒಬ್ಬರನ್ನ ಸ್ಪೀಕರ್ ಮಾಡ್ತಾರೆ ಐನೂರ ನಲ್ವತ್ತೈದು ಜನದಲ್ಲಿ ಒಬ್ಬರನ್ನ ಸ್ಪೀಕರ್ ಮಾಡ್ತಾರೆ ಒಬ್ಬರನ್ನ ಡೆಪ್ಯೂಟಿ ಸ್ಪೀಕರ್ ಮಾಡ್ತಾರೆ ಅಂದರೆ ಅಸಿಸ್ಟೆಂಟ್ ಟೈಪ್ ಸ್ಪೀಕರಿಗೆ ಸ್ಪೀಕರ್ ಇಲ್ದೇ ಇರೋ ತವಾಗ ಸ್ಪೀಕರ್ ಕೆಲಸ ಡೆಪ್ಯೂಟಿ ಸ್ಪೀಕರ್ ಮಾಡ್ತಾರೆ ಆ ರೀತಿ ಸ್ಪೀಕರ್ ಆ್ಯಸ್ ಟು ಇಂಪಾರ್ಶಿಯಲಿ ಕಂಡಕ್ಟ್ ಪ್ರೊಸೀಡಿಂಗ್ಸ್ ಸ್ಪೀಕರ್ ಕೆಲಸ ಏನು ಏನು ಮಾಡಬೇಕು ಸ್ಪೀಕರು ಅಂದರೆ ಪ್ರೊಸೀಡಿಂಗ್ಸ್ನ ಕಂಡಕ್ಟ್ ಮಾಡಬೇಕು ಸ್ಪೀಕರ್ ಫಾರ್ ಎಕ್ಸಾಂಪಲ್ ಇವಾಗ ಓಕೆ ಇಂಥ ದಿನ ಮೀಟಿಂಗ್ ಕರೀತಾ ಇದ್ದೀನಿ ನಾನು ಇಂಥ ಮೀಟಿಂಗ್ಗೆ ನೀವೆಲ್ಲ ಬನ್ನಿರಿ ಓಕೆ ಇಂಥ ಬಿಲ್ ಪಾಸ್ ಮಾಡ್ತಾಯಿದ್ದೀರಾ ಇಂಥ ರೂಲ್ಸ್ ಮಾಡಬೇಕು ಅಂತ ಇದ್ದೀರಾ ಇದಕ್ಕೆ ಎಷ್ಟು ಜನ ಒಪ್ಪಿಗೆ ಕೊಟ್ಟಿದ್ದೀರಾ ಕೇಳಬೇಕು ಅವ್ರ ಸ್ಪೀಕರ್ ಓಕೆ ಇಂಥ ಒಂದು ರೂಲ್ ಪಾಸ್ ಮಾಡ್ತಾ ಇದ್ದೀರಾ ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಆವಾಗ ಎಷ್ಟು ಜನ ಒಪ್ಪಿಗೆ ಇದೆ ಅಂತ ಕೈ ಎತ್ತಾರೆ ಎಷ್ಟು ಜನ ಒಪ್ಪಿಗೆ ಇಲ್ಲ ಅಂತ ಕೈ ಎತ್ತಿರ್ತಾರೆ ಅದೆಲ್ಲ ನೋಡಿಕೊಂಡು ಇವ್ರು ಇಂಪಾರ್ಷಿಯಲಿ ಈ ಪ್ರೊಸೀಡಿಂಗ್ಸ್ನ ಕಂಡಕ್ಟ್ ಮಾಡಬೇಕಾಗತ್ತೆ ಈ ಶುಡ್ ಮೇಂಟೈನ್ ಡಿಗ್ನಿಟಿ ಆ್ಯಂಡ್ ಡಿಕೋರಮ್ ಆಫ್ ದಿ ಹೌಸ್ ಈ ಕೆಲವು ಸರಿ ನೀವು ಅಸೆಂಬ್ಲಿಯಲ್ಲೆಲ್ಲ ನೋಡಿರ್ತೀರಲ್ವ ಮೈಕ್ ಎತ್ಕೊಂಡು ಓಡಾಡೋದು ಪೇಪರ್ ಇರ್ಚಾಡೋದು ಅಲ್ಲಿ ಇಲ್ಲಿ ಓಡಾಡೋದು ಕಿರ್ಚಾಡೋದು ಎಲ್ಲ ಮಾಡ್ತಾ ಇರ್ತಾರಲ್ವ ಆ ರೀತಿ ಆಗದೆ ಇರೋ ಥರ ಸ್ಪೀಕರ್ ನೋಡ್ಕೊಳ್ಬೇಕು ಅಕಸ್ಮಾತ್ ಅದರ ಏನಾದರೂ ಮಾಡಿದ್ರು ಅಂದರೆ ಇವ್ರನ್ನ ಒಂದು ಇಷ್ಟು ದಿನ ನೀವು ಬರೋ ಆಗಿಲ್ಲ ಈ ಒಂದು ದಿನ ಬರೋ ಆಗಿಲ್ಲ ಅರ್ಧ ಅವರ್ ಆಗಿಲ್ಲ ಈ ರೀತಿ ಅವ್ರನ್ನ ಹೊರಗೆ ಕಳಿಸ್ತಾರೆ ಬ್ಯಾನ್ ಮಾಡೋ ಥರ ವೆನ್ ಬಿಲ್ ಗೆಟ್ಸ್ ಈಕ್ವಲ್ ನಂಬರ್ ಆಫ್ ವೋಟ್ಸ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಸ್ಪೀಕರ್ ಕೆನ್ ಆಲ್ಸೋ ಕ್ಯಾಶ್ಟ್ ವೋಟ್ ನೋಡಿರಿ ನಾರ್ಮಲಾಗಿ ಏನಾದರೂ ರೂಲ್ ಪಾಸ್ ಮಾಡ್ತಾ ಆಗ ಆಗಾಗ ಅಂದರೆ ಇವರು ವೋಟ್ ಹಾಕೋವಾಗಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮನ್ನೇ ಯಾರನ್ನಾದರೂ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಒಂದು ಬಿಲ್ ಪಾಸ್ ಮಾಡಿದ್ರು ಅಂದ್ಕೊಳ್ಳಿ ಇಲ್ಲ ನಿಮಗೆ ಒಂದು ಲಕ್ಷ ಒಂದು ಫ್ರೀಯಾಗಿ ಕೊಡಬೇಕು ಅಂತೇನೋ ಒಂದು ಬಿಲ್ ಪಾಸ್ ಮಾಡಿದ್ರು ಆಗ ಐನೂರು ನಲ್ವತ್ಮೂರು ಜನ ಏನಿರ್ತಾರೆ ಅವರಲ್ಲಿ ಬಂದು ಎಲ್ಲರೂ ಓಟ್ ಹಾಕ್ತಾರೆ ಅಂದರೆ ಆ ಟೈಮಲ್ಲಿ ಒಳಗಿದ್ದವರು ಈ ಒಂದು ನಲ್ವತ್ಮೂರು ಜನ ರಜೆ ಹಾಕಿರ್ತಾರೆ ಅಂದ್ಕೊಳ್ಳಿ ಇನ್ನೈನೂರು ಜನ ಇರ್ತಾರೆ ಅದರಲ್ಲಿ ಎಲ್ಲ ಓಟ್ ಹಾಕ್ತಾರೆ ಓಕೆ ಒಂದು ಲಕ್ಷ ಕೊಡಬೇಕು ಒಂದು ಲಕ್ಷ ಕೊಡಬಾರ್ದು ಅಂತ ಓಟ್ ಹಾಕ್ತಾರೆ ಆ ಟೈಮಲ್ಲಿ ಎರಡೂ ಕಡೆ ಟೂ ಫಿಫ್ಟಿ ಟು ಫಿಫ್ಟಿ ಬಂದಿತ್ತು ಒಂದು ಲಕ್ಷ ಕೊಡಬೇಕು ಅಂತಲೂ ಇನ್ನೂರೈವತ್ತು ಜನ ಓಟ್ ಹಾಕಿರ್ತಾರೆ ಕೊಡಬಾರ್ದು ಅಂತಲೂ ಇನ್ನೂರೈವತ್ತು ಜನ ಓಟ್ ಹಾಕಿರ್ತಾರೆ ಅಂಥ ಟೈಮಲ್ಲಿ ಮಾತ್ರ ಸ್ಪೀಕರರು ವೋಟ್ ಹಾಕೋಕ್ಕಾಗೋದು ಇಲ್ಲಾಂದರೆ ವೋಟ್ ಹಾಕೋವಾಗಿಲ್ಲ ಇಫ್ ಸ್ಪೀಕರ್ ಈಸ್ ಆ್ಯಬ್ಸೆಂಟ್ ಡೆಪ್ಯೂಟಿ ಸ್ಪೀಕರ್ ಕೆನ್ ಕಂಡಕ್ಟ್ ಮೀಟಿಂಗ್ ಒಂದೊಂದು ಟೈಮಲ್ಲಿ ಸ್ಪೀಕರ್ ಕೂಡ ರಜಾ ಹಾಕ್ತಾರೆ ನೀವು ಸ್ಕೂಲಿಗೆ ರಜೆ ಹಾಕ್ತೀರಾ ಟೀಚರ್ಸು ರಜಾ ಹಾಕ್ತಾರೆ ಎಲ್ಲರೂ ರಜಾ ಹಾಕ್ತಾರೆ ಆಫೀಸ್ಗೆ ಅದೇ ರೀತಿ ಸ್ಪೀಕರ್ಗೆ ಏನಾದ್ರು ಕೆಲಸ ಬಂದು ಹುಷಾರಿಲ್ಲದೆ ಏನಾದರೂ ರಜಾ ಹಾಕಿದ್ರು ಅಂದರೆ ಬಂದಿಲ್ಲ ಅಂದಾಗ ಆ ಟೈಮಲ್ಲಿ ಡೆಪ್ಯೂಟಿ ಸ್ಪೀಕರು ಈ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ ಈಗ ನಿಮಗೆ ರಾಜ್ಯಸಭೆ ಬಗ್ಗೆಯೂ ಎಲ್ಲ ಗೊತ್ತಾಯಿತು ಟರ್ಮ್ ಆಫ್ ಆಫೀಸ್ ಇರ್ಬೋದು ಕ್ವಾಲಿಫಿಕೇಷನ್ ಎಲ್ಲ ಗೊತ್ತಾಯಿತು ಅದೇ ರೀತಿ ಲೋಕಸಭೆ ಬಗ್ಗೆ ಕೂಡ ಅರ್ಥ ಆಗಿದೆ ಟರ್ಮ್ಸ್ ಆಫ್ ಆಫೀಸ್ ಕ್ವಾಲಿಫಿಕೇಷನ್ ಇದರಲ್ಲ ಲೋ ಲೋಕಸಭಾ ಸ್ಪೀಕರ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಈಗ ಬಂದು ರೋಲ್ ಆಫ್ ವರ್ಕ್ ಆಫ್ ಅಪೋಸಿಷನ್ ಲೀಡರ್ ರೋಲ್ ಆ್ಯಂಡ್ ವರ್ಕ್ ಆಫ್ ಅಪೋಸಿಷನ್ ಲೀಡರ್ ಅಂದರೆ ಅಪೋಸಿಷನ್ ಲೀಡರ್ ಅಂತ ಇರ್ತಾರೆ ಯಾರು ಅಪೋಸಿಷನ್ ಲೀಡರ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಐನೂರು ನಲ್ವತ್ಮೂರು ಜನ ಅಥವಾ ಐನೂರ ನಲ್ವತ್ತೈದು ಜನ ಮೆಂಬರ್ಸ್ ಇರ್ತಾರೆ ಪಾರ್ಲಿಮೆಂಟಲ್ಲಿ ಅದರಲ್ಲಿ ಬಂದು ಜಾಸ್ತಿ ಯಾರು ಜನ ಸಪೋರ್ಟ್ ಮಾಡ್ತಾರೆ ಅರ್ಧಕ್ಕಿಂತ ಜಾಸ್ತಿ ಅಂದರೆ ಒಂದು ಫೈವ್ ಫಿಫ್ ಫೈವ್ ಫಿಫ್ಟಿ ಅಂದ್ಕೊಳ್ಳಿ ಒಂದು ಟೂ ಸೆವೆಂಟಿ ಫೈವ್ ಸೀಟ್ಸ್ಗಿಂತ ಜಾಸ್ತಿ ಟೂ ಸೆವೆಂಟಿ ತ್ರೀ ಅಂತಾರೆ ಒಂದು ಟೂ ಸೆವೆಂಟಿ ಫೈವ್ ಸೀಟ್ಸ್ ಆ ಥರ ಬಂದಿತ್ತು ಅಂದ್ಕೊಳ್ಳಿ ಯಾರಿಗಾದ ಬಿ ಜೆ ಪಿಗೆ ಬಂದಿದೆ ಅಥವಾ ಇನ್ನೊಂದು ಸರಿ ಕಾಂಗ್ರೆಸ್ಗೆ ಬಂದಿರುತ್ತೆ ಇನ್ನೊಂದು ಸರಿ ಇನ್ನೊಂದು ಪಾರ್ಟಿಗೆ ಈ ರೀತಿ ಅವರು ಅಧಿಕಾರ ಫಾರ್ಮ್ ಮಾಡ್ತಾರೆ ಅವರು ರೂಲಿಂಗ್ ಗೌರ್ಮೆಂಟ್ ಆಗ್ತಾರೆ ಯಾರ್ಗ ಅವ್ರು ನೆಕ್ಸ್ಟ್ ಕಮ್ಮಿ ಬಂದಿರುತ್ತೆ ಇವಾಗ ಒಂದು ನೂರು ಬಂದಿರುತ್ತೆ ಯಾರಿಗೋ ಒಬ್ಬರಿಗೆ ಏನು ಮಾಡ್ತಾರೆ ಅಪೋಸಿಷನ್ ಲೀಡರ್ ಆಗ್ತಾರೆ ಅವರು ಓಕೆ ಏನು ಕೆಲಸ ಇವ್ರದ್ದು ಏನು ಏನಕ್ಕೆ ಇವರು ಅಪೋಸಿಷನ್ ಲೀಡರ್ ಆಗಬೇಕು ಟು ಹೈಲೈಟ್ ದಿ ರಾಂಗ್ ಡೂಯಿಂಗ್ಸ್ ಆಫ್ ದಿ ರೂಲಿಂಗ್ ಗೌರ್ಮೆಂಟ್ ಈ ರೂಲಿಂಗ್ ಗೌರ್ಮೆಂಟ್ ಅವ್ರು ಏನಾದರೂ ಒಂದು ತಪ್ಪು ಮಾಡ್ತಾ ಇರ್ತಾರಲ್ವಾ ಒಂದು ಯಾವುದೋ ಒಂದು ಬಿಲ್ ಇವ್ರಿಗೆ ಇಷ್ಟ ಬಂದಂಗೆ ಪಾಸ್ ಮಾಡ್ಕೊಳ್ಳೋದು ಇಲ್ಲ ನಾನೇ ಪರ್ಮನೆಂಟಾಗಿ ರಾಜ ಅಂತ ಪಾಸ್ ಮಾಡ್ಕೊಳ್ಳೋದು ಈ ಥರ ಏನಾದರೂ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಆಗ ಅವರು ಇದನ್ನು ತಡೀತಾರೆ ಈ ಥರ ಮಾಡಬಾರ್ದು ಅಂತಾರೆ ಎಕ್ಸಾಮ್ ಇನ್ ದಿ ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್ ತರೋಲಿ ಗೌರ್ಮೆಂಟ್ ಅವ್ರು ಏನಾದರೂ ಒಂದು ಪಾಲಿಸಿ ಮಾಡ್ತಾಯಿದ್ರು ಅಂದ್ಕೊಳ್ಳಿ ಈಗ ರೀಸೆಂಟಾಗಿ ಯಾವುದು ಫಾರ್ಮರ್ಸ್ ಬಗ್ಗೆ ಯಾವುದೋ ಒಂದು ಬಿಲ್ ಎಲ್ಲ ಪಾಸ್ ಮಾಡಿದ್ರು ಅದೇನಾದ್ರು ತಪ್ಪಿದೆ ಹಾಗೆ ಹೀಗೆ ಅನಿಸುತ್ತೋ ಅಂದರೆ ಇವರು ಅದನ್ನು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಅದರಲ್ಲಿ ಏನು ತಪ್ಪಿದೆ ಏನು ಸರಿ ಇದೆ ಅಂತೇಳಿ ಜನಗಳ ಹತ್ರ ಹೇಳ್ತಾರೆ ಜನಗಳಿಗೆ ಸ್ಪ್ರೆಡ್ ಮಾಡ್ತಾರೆ ಆ ರೀತಿ ಕೀಪ್ ದಿ ಗವರ್ಮೆಂಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಅಫಿಷಿಯಲ್ಸ್ ಅಲರ್ಟ್ ನಾವು ಯಾವಾಗ ಯಾವಾಗ ಕೇಳ್ತೀವೋ ಅಂತೇಳಿ ಭಯ ಬೀಳುವಾಗೇ ನೋಡ್ಕೊಳ್ತಾರೆ ಅವಾಗ ಯಾರ್ಯಾರು ಎಲೆಕ್ಟ್ ಆಗಿರ್ತಾರೆ ಗೌರ್ಮೆಂಟ್ ಅವರು ಕೌ ಮಿನಿಸ್ಟ್ರುಗಳಿರ್ಬೋದು ಬೇರೆ ಅಫಿಷಿಯಲ್ಸು ಅವರು ಅಲರ್ಟಾಗಿ ಕೆಲಸ ಮಾಡ್ತಾರೆ ಓಕೆ ನಾವೇನಾದ್ರು ತಪ್ಪು ಮಾಡಿದ್ವಿ ಅಂತ ಹೇಳಿದ್ರೆ ಅಪೋಸಿಷನ್ ಅವರು ಬಿಡೋಲ್ಲಪ್ಪ ನಮ್ಮನ್ನ ಅವರು ನಮ್ಮ ಮರ್ಯಾದೆ ತೆಗಿತಾರೆ ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾರೆ ಆ ರೀತಿ ನೆಕ್ಸ್ಟ್ ಆ್ಯಸ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ದಿ ಲೆಜಿಸ್ಲೇಚರ್ ಇವ್ರಿಗೆ ಒಂದು ಲೆಜಿಸ್ಲೇಚರಲ್ಲೊಂದು ರೆಸ್ಪೆಕ್ಟಬಲ್ ಪೊಸಿಷನ್ ಕೂಡ ಕೊಟ್ಟಿರ್ತಾರೆ ಅಪೋಸಿಷನ್ ಲೀಡರ್ ಅಂತ ಅಂದರೆ ಒಂದು ಗೌರವ ಕೊಡೋ ಥರ ಓಕೆ ಈಗ ಲೋಕಸಭಾ ರಾಜ್ಯಸಭಾ ಸ್ಪೀಕರು ಅಪೋಸಿಷನ್ ಲೀಡರು ಎಲ್ಲ ಆಯಿತು ನೆಕ್ಸ್ಟ್ ಬಂದು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅನ್ನೋದು ಏನು ಮಾಡುತ್ತೆ ಅಲ್ವಾ ಅದು ಕೂಡ ನೋಡಬೇಕಲ್ವ ನಾವು ಪಾರ್ಲಿಮೆಂಟ್ ಏನು ಮಾಡುತ್ತೆ ಏನೇನು ಪವರ್ ಇದೆ ಅವರಿಗೆ ಅಂತ ಈಗ ನಾವೇನು ಅಂದ್ಕೊತೀವಿ ಪಾರ್ಲಿಮೆಂಟಲ್ಲಿ ಕೂತಿದ್ರು ಅಂತ ಹೇಳಿದ್ರೆ ಏನು ಬೇಕಾದ್ರು ಮಾಡ್ಬೋದು ಅವರು ಅವ್ರನ್ನ ಅವರೇ ರಾಜ ಅಂತ ಡಿಕ್ಲೇರ್ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗೋದೆಲ್ಲ ನಮಗೆ ಬೇಕು ನಮಗೆ ಸ್ಯಾಲ್ರಿ ಥರ ಕೊಟ್ಬಿಡ್ಬೇಕು ಅಂತ ಡಿಕ್ಲೇರ್ ಮಾಡ್ಕೊಳ್ಬೋದು ಈ ರೀತಿ ಎಲ್ಲ ಮಾಡ್ಬೋದಲ್ವಾ ಇಲ್ಲ ಅದಕ್ಕೂ ಕೂಡ ಕೆಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರುತ್ತೆ ಈಗ ನೋಡೋಣ ಏನೇನು ಅಧಿಕಾರಗಳಿದೆ ಏನೇನು ಮಾಡ್ಬೋದು ನೋಡೋಣ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಏನೇನು ಪವರ್ಸ್ ಇದೆ ಏನೇನು ಫಂಕ್ಷನ್ಸ್ ಏನೇನು ಕೆಲಸ ಮಾಡಬೇಕು ಏನೇನು ಅಧಿಕಾರ ಇದೆ ಪಾರ್ಲಿಮೆಂಟ್ಗೆ ಮೊದಲನೇದು ಬಂದು ಲೆಜಿಸ್ಲೇಟಿವ್ ಪವರ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ಲೆಜಿಸ್ಲೇಟಿವ್ ಅಂದರೆ ಏನು ರೂಲ್ಸ್ ಮಾಡೋ ಅಂಥದ್ದು ಯೂನಿಯನ್ ಲೆಜಿಸ್ಲೇಟರ್ ಅಂಡರ್ಗೆ ಬರೋದಲ್ವ ಗೌರ್ಮೆಂಟ್ ಎಲ್ಲ ಹೌದು ಇವರು ರೂಲ್ಸ್ ಮಾಡೋವಂಥದ್ದು ನೋಡಿ ಏನೇನು ಮೇಯ್ನ್ ಫಂಕ್ಷನ್ ಆಫ್ ಪಾರ್ಲಿಮೆಂಟ್ ಈಸ್ ಟು ಮೇಕ್ ಲಾಸ್ ಮೇಯ್ನ್ ಪಾರ್ಲಿಮೆಂಟ್ ಏನಕ್ಕಿರೋದು ಲಾಗಳು ಪಾಸ್ ಮಾಡೋದಕ್ಕೆ ಲಾಗ್ಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಟ್ ಕ್ಯಾನ್ ಫ್ರೇಮ್ ಲಾಸ್ ಆನ್ ಸಬ್ಜೆಕ್ಟ್ಸ್ ಮೆನ್ಷನ್ ಇನ್ ದಿ ಸೆಂಟ್ರಲ್ ಲಿಸ್ಟ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಈಗ ಪವರ್ ಬಂದು ಸ್ಟೇಟ್ ಗೌರ್ಮೆಂಟ್ಗೂ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಎರಡಕ್ಕೂ ಡಿವೈಡ್ ಆಗಿರುತ್ತೆ ಅಂತ ಆ ರೀತಿ ಇವ್ರ ಅಧಿಕಾರದ ವ್ಯಾಪ್ತಿಗೆ ಏನು ಬರುತ್ತೆ ಇವರ ಒಂದು ಲಿಸ್ಟ್ಗೆ ಏನು ಬರುತ್ತೆ ಸೆಂಟ್ರಲ್ ಲಿಸ್ಟ್ಗೆ ಅದಕ್ಕೆ ರಿಲೇಟೆಡ್ ಬಗ್ಗೆ ಲಾಗಳ್ನ ಇವರು ಪಾಸ್ ಮಾಡ್ಬೋದು ರೈಲ್ವೆ ಬಗ್ಗೆ ಅಥವಾ ಒಂದು ಏರ್ಪೋರ್ಟ್ ಬಗ್ಗೆ ಅದ್ರ ಬಗ್ಗೆ ಇವರು ಲಾ ಪಾಸ್ ಮಾಡ್ಬೋದು ಫೈನಾನ್ಷಿಯಲ್ ಬಿಲ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಓನ್ಲಿ ಇನ್ ಲೋಕಸಭಾ ಮತ್ತು ಏನು ಮಾಡ್ಬೋದು ಇವರು ಎಷ್ಟೊಂದು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ತಾ ಇರ್ತಾರೆ ನೀವು ನೋಡಿದ್ದೀರಾ ಇಂಥ ರೂಲ್ ಮಾಡಬೇಕು ಈ ರೂಲ್ನ ಈ ಥರ ಚೇಂಜ್ ಮಾಡಬೇಕು ಆ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ಅದರಲ್ಲಿ ಫೈನಾನ್ಷಿಯಲ್ ಬಿಲ್ ಏನಾದರೂ ಇತ್ತು ಅಂದ್ಕೊಳ್ಳಿ ಈಗ ಬಜೆಟ್ ಅಂತೆಲ್ಲ ಕೇಳ್ತಾ ಇರ್ತೀರಲ್ಲ ನ್ಯೂಸಲ್ಲಿ ಇಷ್ಟು ಅಲೋಕೇಟ್ ಆಗಿದೆ ಆಗಿದೆ ಡಿಫೆನ್ಸ್ಗೆ ಇಷ್ಟ ಆಗಿದೆ ಅಂತ ಹೌದು ಆ ಒಂದು ಫೈನಾನ್ಷಿಯಲ್ ಬಿಲ್ನ ಬಂದು ಲೋಕಸಭಾಲ ಮಾತ್ರ ಪ್ರೆಸೆಂಟ್ ಇವರು ಅದು ಇವ್ರದ್ದು ಒಂದು ಇರೋವಂಥ ಒಂದು ಫಂಕ್ಷನ್ನು ಅರ್ಥ ಆಯ್ತಾ ದುಡ್ಡು ಕಾಸು ರಿಲೇಟೆಡ್ ಫೈನಾನ್ಷಿಯಲ್ ಬಿಲ್ ಅಂದರೆ ಬರೀ ಏನು ಬಡ್ಜೆಟು ಆ ಥರ ಏನಿಲ್ಲ ಫೈನಾನ್ಷಿಯಲ್ ಬಿಲ್ ಅಂದರೆ ದುಡ್ಡು ಕಾಸು ರಿಲೇಟೆಡ್ ಅಂಥದ್ದು ಆಲ್ ಅದರ್ ಬಿಲ್ಸ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ಎನಿ ಹೌಸ್ ಆದರೆ ಬೇರೆ ಬಿಲ್ಸ್ ಯಾವುದಾರು ಇತ್ತು ಅಂದ್ಕೊಳ್ಳಿ ಈಗ ಏನೋ ಒಂದು ಎಜುಕೇಷನ್ ಬಗ್ಗೆನೋ ಇಲ್ಲ ಡಿಫೆನ್ಸ್ ಬಗ್ಗೆನೋ ಈ ಥರದೇನಾದ್ರು ಇತ್ತು ಅಂದರೆ ಅದನ್ನು ಲೋಕಸಭಾದಲ್ಲೂ ಇಡ್ಬೋದು ಮತ್ತು ರಾಜ್ಯಸಭಾಲ ಕೂಡ ಇಡ್ಬೋದು ಬಿಲ್ ಬಿಕಮ್ ಲಾಸ್ ಓನ್ಲಿ ಆಫ್ಟರ್ ಅಪ್ರೂವಲ್ ಬೈ ಬೋತ್ ಹೌಸಸ್ ನೋಡಿ ಯಾವುದೇ ಒಂದು ಬಿಲ್ ಇರಲಿಲ್ಲ ಪಾಸ್ ಮಾಡಿರೋಂಥದ್ದು ಬಿಲ್ಲು ಅಪ್ಪರ್ ಹೌಸಲ್ಲೂ ಸೆಲೆಕ್ಟ್ ಆಗಬೇಕು ಅಪ್ರೂವ್ ಆಗಬೇಕು ಮತ್ತು ಲೋವರ್ ಹೌಸಲ್ಲೂ ಸೆಲೆಕ್ಟ್ ಆಗಬೇಕು ಅಪ್ರೂವ್ ಆಗಬೇಕು ಓಕೆ ಲೋಕಸಭಾ ರಾಜ್ಯಸಭಾ ಇಬ್ಬರು ಕೂಡ ಅಪ್ರೂವ್ ಮಾಡಿದ್ರೆ ಮಾತ್ರ ಆವಾಗ ಆ ಬಿಲ್ಲು ಒಂದು ಲಾ ಆಗುತ್ತೆ ಬರೀ ಲೋಕಸಭೆಯಲ್ಲಿ ಮಾತ್ರ ಇವರು ಮಾಡಿಬಿಟ್ಟು ರಾಜ್ಯಸಭೆಯಲ್ಲಿ ಮಾಡಿಲ್ಲ ಅಂದರೆ ಅದನ್ನು ಕನ್ಸಿಡರ್ ಮಾಡಲ್ಲ ಇಫ್ ಒನ್ ಹೌಸ್ ಈಸ್ ನಾಟ್ ಅಗ್ರೀಂಗ್ ಆನ್ ದ ಬಿಲ್ ದ ಪ್ರೆಸಿಡೆಂಟ್ ಮೇ ಕಾಲ್ ಫಾರ್ ಜಾಯಿಂಟ್ ಸೆಷನ್ ಇವಾಗ ಕೆಲವು ಸರಿ ಏನಾಗುತ್ತೆ ಲೋಕಸಭಾ ಅವರು ಒಪ್ಕೊತಾರೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ರೂಲ್ಸ್ ಅಂತ ಆವಾಗ ರಾಜ್ಯಸಭೆಯ ಒಪ್ಕೊಳ್ಳಲ್ಲ ಮಾಡಬಾರ್ದು ಅಂತಾರೆ ಆಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕ್ಲಾಶ್ ಆದಾಗ ಪ್ರೆಸಿಡೆಂಟ್ ಬಂದು ಜಾಯಿಂಟ್ ಸೆಷನ್ ಅಂತ ಕರೀತಾರೆ ಅಂದರೆ ಒಟ್ಟಿಗೆ ಅವರು ಲೋಕಸಭಲ್ಲಿರೋವಂಥ ಐನೂರ ನಲ್ವತ್ತೈದು ಜನ ಮತ್ತು ರಾಜ್ಯಸಭೆಯಲ್ಲಿರೋವಂಥ ಇನ್ನೂರೈವತ್ತು ಜನ ಎಲ್ಲ ಸೇರಿ ಒಟ್ಟಿಗೆ ಕುತ್ಕೊಳ್ತಾರೆ ಜಾಯಿಂಟ್ ಸೆಷನ್ ಕಂಡಕ್ಟ್ ಮಾಡ್ತಾರೆ ಆಗ ಅರ್ಧಕ್ಕಿಂತ ಜಾಸ್ತಿ ಜನ ಯಾರು ಒಪ್ಕೊಳ್ತಾರೆ ಬಿಲ್ ಪಾಸ್ ಆಗಬೇಕು ಅಂತ ಅವಾಗ ಪಾಸಾಗುತ್ತೆ ಇತ್ತ ಯಾರೂ ಒಪ್ಕೊಂಡಿಲ್ಲ ಅಂದರೆ ಬಿಲ್ಲು ಪಾಸಾಗಲ್ಲ ಆಫ್ಟರ್ ಬೋತ್ ಹೌಸಸ್ ಪಾಸ್ ದ ಬಿಲ್ ಇಟ್ ಈಸ್ ಸೆಂಟ್ ಟು ದಿ ಪ್ರೆಸಿಡೆಂಟ್ ಫಾರ್ ಈಸ್ ಅಪ್ರೂವಲ್ ಆಫ್ಟರ್ ದಟ್ ಇಟ್ ಬಿಕಮ್ಸ್ ದಿ ಲಾ ಎರಡು ಹೌಸಸ್ ಅವರು ಲೋಕಸಭಾ ಮತ್ತು ರಾಜ್ಯಸಭೆ ಇಬ್ಬರು ಒಪ್ಕೊಂಡ್ರು ಅಂದ್ಕೊಳ್ಳಿ ಒಂದು ರೂಲ್ ಮಾಡೋದಕ್ಕೆ ಅವಾಗ ಏನು ಮಾಡ್ತಾರೆ ಇದನ್ನು ಪ್ರೆಸಿಡೆಂಟ್ ಹತ್ರ ಕಳಿಸ್ತಾರೆ ಆ ಫೈಲನ್ನ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ಸಿಗ್ನೇಚರ್ ಮಾಡ್ತಾರೆ ಆಮೇಲೆ ಅದು ಒಂದು ಲಾ ಆಗಿ ಪಾಸಾಗುವಂಥದ್ದು ಇಲ್ಲಿವರೆಗೂ ಬಂದು ಲೆಜಿಸ್ಲೇಟಿವ್ ಪವರ್ಸ್ ಆಯಿತು ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಅಂದರೆ ರೂಲ್ ಮಾಡೋದ್ರ ಬಗ್ಗೆ ಆ ಪವರ್ಸ್ ಏನಿದೆ ನೋಡೋಣ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಎಕ್ಸಿಕ್ಯೂಟಿವ್ ಫಾರ್ಮ್ ದಿ ಎಕ್ಸಿಕ್ಯೂಟಿವ್ ಇರಬೇಕು ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ನೋಡಿ ಈ ಎಕ್ಸಿಕ್ಯೂಟಿವಲ್ಲಿ ಯಾರು ಇರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ನಾನು ಎಕ್ಸಿಕ್ಯೂಟಿವಾಗಲೇ ಹೇಳಿದ್ನಲ್ಲ ಲೆಜಿಸ್ಲೇಟರ್ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ಅಂತ ಇರುತ್ತೆ ಅಂತ ಆ ರೀತಿ ಇದು ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಎಲ್ಲ ಎಕ್ಸಿಕ್ಯೂಟಿವ್ ಅಂಡರ್ಗೆ ಬರುತ್ತೆ ಎಕ್ಸಿಕ್ಯೂಟಿವ್ ಅಂದರೆ ಯಾರು ಪ್ರೈಮ್ ಮಿನಿಸ್ಟರು ಮತ್ತು ಬೇರೆ ಬೇರೆ ಡಿಫೆನ್ಸ್ ಮಿನಿಸ್ಟರು ಫೈನಾನ್ಸ್ ಮಿನಿಸ್ಟರ್ ಇವರೆಲ್ಲ ಇರ್ತಾರಲ್ಲ ಅವರೆಲ್ಲರನ್ನೂ ಸೇರಿ ನಾವು ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ ದಿ ಯೂನಿಯನ್ ಕ್ಯಾಬಿನೆಟ್ ಈಸ್ ಅಕೌಂಟೆಬಲ್ ಟು ದಿ ಪಾರ್ಲಿಮೆಂಟ್ ನೋಡಿ ಯೂನಿಯನ್ ಕ್ಯಾಬಿನೆಟ್ ಅಂದರೂ ಒಂದೇ ಎಕ್ಸಿಕ್ಯೂಟಿವ್ ಅಂದರೂ ಒಂದೇ ಮಿನಿಸ್ಟರ್ಸ್ ಅಂದರೂ ಒಂದೇ ಎಲ್ಲ ಒಂದೇ ಅರ್ಥ ಆಯ್ತಾ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೂ ಕೂಡ ಒಂದೇ ಏನು ಅದರಲ್ಲಿ ಡಿಫ್ರೆನ್ಸ್ ಇಲ್ಲ ಬೇರೆ ಬೇರೆ ವರ್ಡ್ಸ್ ಬೇರೆ ಬೇರೆ ಟರ್ಮ್ಸ್ ಅಂತ ಯೂನಿಯನ್ ಕ್ಯಾಬಿನೆಟ್ ಈಸ್ ಅಕೌಂಟೆಬಲ್ ಟು ದಿ ಪಾರ್ಲಿಮೆಂಟ್ ಈ ಯೂನಿಯನ್ ಕ್ಯಾಬಿನೆಟ್ ಅಂದರೆ ಏನು ಈಗ ಐನೂರ ನಲವತ್ತೈದು ಜನ ಇರ್ತಾರೆ ಅಂತ ಹೇಳಿದೆ ನಾನು ಇವಾಗ ಒಂದು ಲೋಕಸಭಲ್ಲಿ ಅಲ್ಲಿ ಐನೂರ ನಲವತ್ತೈದು ಜನ ಇದ್ದರು ಅಂದರೆ ಅದರಲ್ಲಿ ಒಂದು ಐವತ್ತು ಜನ ಅಥವಾ ಎಪ್ಪತ್ತೈದು ಜನ ಇದಿಷ್ಟು ಜನ ಮಾತ್ರ ಅಲ್ಲಿ ಮಿನಿಸ್ಟರ್ಗಳಾಗಿರ್ತಾರೆ ಒಂದು ಐವತ್ತು ಜನ ಆ ಮಿನಿಸ್ಟರ್ಸ್ ಎಲ್ಲ ಬಂದು ಎಕ್ಸಿಕ್ಯೂಟಿವ್ ಫಾರ್ಮ್ ಆಗ್ತಾರೆ ಅಥವಾ ಯೂನಿಯನ್ ಕ್ಯಾಬಿನೆಟ್ ಅಂತ ಅವ್ರನ್ನ ಕರಿತೀವಿ ಇವರು ಪಾರ್ಲಿಮೆಂಟ್ಗೆ ಅಕೌಂಟೇಬಲ್ ಆಗಿರ್ತಾರೆ ಏನೇ ಕೆಲಸ ಮಾಡಿದ್ರು ಇಲ್ಲಿ ಇವ್ರು ಎಕ್ಸಿಕ್ಯೂಟಿವ್ ಆಗಿ ಪಾರ್ಲಿಮೆಂಟಲ್ಲಿ ಹೋಗ್ಬಿಟ್ಟು ಆ ಇನ್ನೂರ ನಲ್ವತ್ತೈದು ಜನದ ಮುಂದೆ ಕೂಡ ಇವರು ಈ ಥರ ಮಾಡಿದ್ದೀವಿ ಈ ಥರ ಮಾಡಿದ್ದೀವಿ ಇದಕ್ಕೆ ಈ ಥರ ಇದಕ್ಕೋಸ್ಕರ ಈ ಥರ ಮಾಡಿದ್ವಿ ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕು ಅವ್ರು ಕ್ವಶನ್ ಕೇಳಿದಾಗ ಆನ್ಸರ್ಗಳು ಕೂಡ ಮಾಡಬೇಕಾಗತ್ತೆ ಮಿನಿಸ್ಟರ್ಸ್ ಶುಡ್ ಆನ್ಸರ್ ದಿ ಕ್ವಶನ್ಸ್ ಆಸ್ಕ್ಡ್ ಬೈ ದಿ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ನೋಡಿ ಮಿನಿಸ್ಟರ್ಸ್ ಹೇಳ್ದೆ ಈ ಕ್ಯಾಬಿನೆಟಲ್ಲಿರೋಂಥವ್ರು ಎಕ್ಸಿಕ್ಯೂಟಿವಲ್ಲಿರೋಂಥ ಮಿನಿಸ್ಟರ್ಸ್ ಇರ್ತಾರಲ್ಲ ಫೈನಾನ್ಸ್ ಮಿನಿಸ್ಟರು ಡಿಫೆನ್ಸ್ ಮಿನಿಸ್ಟರ್ ಆ ಥರ ಅವರೆಲ್ಲ ಬೇರೆ ಮೆಂಬರ್ಸ್ ಏನು ಕ್ವಶನ್ ಕೇಳ್ತಾರೆ ಐನೂರ ನಲ್ವತ್ತೈದು ಜನದಲ್ಲಿ ಏನಾದರೂ ಅವ್ರಿಗೆ ಡೌಟ್ ಬರುತ್ತೆ ಅಲ್ಲ ನೀವು ಈ ರೀತಿ ಒಂದು ರೂಲ್ ಮಾಡಿದ್ರಲ್ವಾ ಅಥವಾ ಈ ರೀತಿ ನೀವು ಒಂದು ಇಂಪ್ಲಿಮೆಂಟ್ ಮಾಡಿದ್ರಲ್ವಾ ಇಲ್ಲ ಒಂದು ನೆರೆ ಪರಿಹಾರ ಅಂತ ಇಷ್ಟು ಕೊಟ್ರಲ್ವಾ ಎಷ್ಟು ಜನಕ್ಕೆ ಅದು ಹೋಗಿದೆ ಎಲ್ಲ ನೀವು ಅವ್ರಿಗೆ ಕೊಟ್ರ ಇಲ್ಲ ನೀವೆಷ್ಟು ತಿಂದಿರಿ ಈ ಥರ ಎಲ್ಲ ಕ್ವಶನ್ಗಳು ಕೇಳ್ತಾರೆ ಆ ಥರದನ್ನು ಆ ಕ್ವಶನ್ ಬಂದಾಗ ಇವರು ಆನ್ಸರ್ ಮಾಡಬೇಕಾಗುತ್ತೆ ನೀವು ಯಾವುದಾದ್ರು ಒಂದು ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ನ ನೋಡಿ ಅಲ್ಲಿಗೆ ಯಾರು ಒಂದು ಅಪೋಸಿಷನಲ್ಲಿರೋರು ಅವರು ಇವರು ಕ್ವಶನ್ ಕೇಳಿದಾಗ ಮಿನಿಸ್ಟರ್ಸ್ ಬಂದು ಅದಕ್ಕೆ ಆನ್ಸರ್ ಮಾಡ್ತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ಯಾನ್ ಬಿ ಇನ್ ಪವರ್ ಟಿಲ್ ದಿ ಮೆಜಾರಿಟಿ ಮೆಂಬರ್ಸ್ ಸಪೋರ್ಟ್ ದೆಮ್ ಇವರು ಯಾವಾಗು ರೂಲ್ ಮಾಡ್ಬೋದು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಲ್ಲ ಮೆಜಾರಿಟಿ ಮೆಂಬರ್ಸ್ ಸಪೋರ್ಟ್ ಮಾಡಿದಾಗ ಈ ಐನೂರ ನಲ್ವತ್ತೈದು ಜನ ಅಥವಾ ಏನು ಹೇಳಿದೆ ನಾನು ಐನೂರ ನಲ್ವತ್ಮೂರು ಐನೂರ ನಲ್ವತ್ತೈದು ಅಂತ ಅಷ್ಟು ಜನದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಇನ್ನೂರ ಎಪ್ಪತ್ತ್ಮೂರು ಇನ್ನೂರು ಎಪ್ಪತ್ತೈದು ಇನ್ನೂರು ಎಂಬತ್ತು ಈ ಥರ ಜನ ಸಪೋರ್ಟ್ ಮಾಡಿದ್ರೆ ಅವಾಗ ಮಾತ್ರ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಧಿಕಾರದಲ್ಲಿರ್ತಾರೆ ಯಾರು ಡಿಫೆನ್ಸ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಇವರೆಲ್ಲ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತೇಳಿದ್ರೆ ಇವರು ಮತ್ತೆ ರಿ ಎಲೆಕ್ಷನ್ಗೆ ಹೋಗಬೇಕಾಗತ್ತೆ ಅರ್ಥ ಆಯ್ತಾ ಪಾರ್ಲಿಮೆಂಟ್ ಹ್ಯಾಸ್ ಕಂಟ್ರೋಲ್ ಆಫ್ ದಿ ಎಕ್ಸಿಕ್ಯೂಟಿವ್ ಈ ಎಕ್ಸಿಕ್ಯೂಟಿವ್ ಏನಿದೆ ಟೋಟಲ್ ನಾನು ಹೇಳ್ದೆಲ್ಲ ಮಿನಿಸ್ಟ್ರುಗಳು ಇವರೆಲ್ಲ ಇದೆಲ್ಲ ಕೂಡ ಕಂಟ್ರೋಲ್ ಬಂದು ಪಾರ್ಲಿಮೆಂಟ್ರ ಹತ್ರ ಇರುತ್ತೆ ಅಂದರೆ ಈ ಎಂ ಪಿಗಳಿರ್ತಾರಲ್ಲ ಅವ್ರ ಹತ್ರ ಇರುತ್ತೆ ನೆಕ್ಸ್ಟ್ ಬಂದು ಇನ್ನೊಂದು ಫಂಕ್ಷನ್ಸ್ ಅಥವಾ ಪವರ್ಸಲ್ಲಿ ಬಂದು ಫೈನಾನ್ಷಿಯಲ್ ಪವರ್ ಅಂತ ಬರುತ್ತೆ ಅಂದರೆ ದುಡ್ಡು ದುಡ್ಡಿಗೆ ರಿಲೇಟೆಡ್ ಆಗಿರೋಂಥದ್ದು ಮನಿ ಲೋಕಸಭಾ ಆ್ಯಸ್ ಕನ್ ಟೋಟಲ್ ಕಂಟ್ರೋಲ್ ಓವರ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಫ್ ದಿ ಕಂಟ್ರಿ ನೋಡಿ ಎರಡು ಹೌಸಸ್ ಅಂತೇಳಿದ್ನಲ್ಲ ಲೋಕಸಭಾ ರಾಜ್ಯಸಭಾ ಅಂತ ಅಂಥದ್ರಲ್ಲಿ ಈ ದುಡ್ಡಿಗೆ ರಿಲೇಟ್ ಆಗಿರೋಂಥ ಏನಾದರೂ ವಿಷಯ ಇತ್ತು ಅಂದರೆ ಅದರಲ್ಲಿ ಫುಲ್ ಕಂಟ್ರೋಲ್ ಲೋಕಸಭಾಗಿರುತ್ತೆ ಈ ಐನೂರ ನಲ್ವತ್ತೈದು ಜನಕ್ಕಿರುತ್ತೆ ಆಯಿತಾ ಆ ಇನ್ನೂರು ಮೂವತ್ತೆಂಟು ಜನ ಅಥವಾ ಇನ್ನೂರೈವತ್ತು ಜನ ಏನಿದ್ರು ರಾಜ್ಯಸಭೆಯಲ್ಲಿ ಅವ್ರಿಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಪವರು ಇರೋದಿಲ್ಲ ಗೌರ್ಮೆಂಟ್ ಕೆನಾಟ್ ಟ್ಯಾಕ್ಸ್ ಆರ್ ಸ್ಪೆಂಡ್ ಎನಿ ಮನಿ ವಿತೌಟ್ ದಿ ಅಪ್ರೂವಲ್ ಆಫ್ ಲೋಕಸಭಾ ಗೌರ್ಮೆಂಟಲ್ಲಿ ಯಾವ್ದು ಮಿನಿಸ್ಟರ್ಗಳು ಅಥವಾ ಯಾರಾದರೂ ಬಂದು ನಾವು ಈ ಥರ ಟ್ಯಾಕ್ಸ್ ಹಾಕಬೇಕು ಹೊಸ ಟ್ಯಾಕ್ಸ್ ಹಾಕಬೇಕು ಅಂತ ಇದ್ದೀವಿ ಅಥವಾ ಇಂಥ ಒಂದು ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಅಂತ ಇದ್ದೀವಿ ಅಂತ ಇವರು ಅಂದ್ಕೊಂಡ್ರು ಅಂದ್ಕೊಳ್ಳಿ ಅದನ್ನು ಲೋಕಸಭೆಯಲ್ಲಿ ಅಪ್ರೂವಲ್ ತೊಗೊಳ್ಬೇಕು ಈ ಐನೂರ ನಲ್ವತ್ತೈದು ಜನದ ಮುಂದೆ ಇಟ್ಟು ಅಪ್ರೂವಲ್ ತೊಗೊಳ್ಬೇಕು ಅಂದರೆ ಅವರು ಹೊಸದಾಗ ಟ್ಯಾಕ್ಸ್ ಹಾಕೋಗೂ ಇಲ್ಲ ಮತ್ತು ಇರೋ ಕಲೆಕ್ಟ್ ಆಗಿರೋ ದುಡ್ಡನ್ನ ಖರ್ಚು ಮಾಡೋಕ್ಕೆ ಆಗೋದಿಲ್ಲ ಫೈನಾನ್ಸ್ ಬಿಲ್ ಮಸ್ಟ್ ಬಿ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಆಫ್ಟರ್ ಪಾಸ್ಡ್ ಇನ್ ಲೋಕಸಭಾ ಇಟ್ ಆಸ್ ಬಿಟ್ ಟು ಬಿ ಸೆಂಟ್ ಟು ರಾಜ್ಯಸಭಾ ಫಾರ್ ಡಿಸ್ಕಷನ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಮನಿ ರಿಲೇಟೆಡ್ ಎಲ್ಲ ಏನಿತ್ತು ಅಂದರೂ ಲೋಕಸಭಾನೇ ಮಾಡಬೇಕು ಅಂತ ಆ ರೀತಿ ಫೈನಾನ್ಸ್ ಬಿಲ್ ಮನಿ ರಿಲೇಟೆಡ್ ಬಿಲ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಮೊದಲು ಲೋಕಸಭಾಲಿಗೆ ಕೊಡಬೇಕು ನಾವು ರಾಜ್ಯಸಭಾಲ ಇಂಟ್ರೊಡ್ಯೂಸ್ ಮಾಡೋವಾಗಿಲ್ಲ ಓಕೆ ಇಲ್ಲಿ ಕೊಟ್ಟ ಮೇಲೆ ಏನಾಗುತ್ತೆ ಒನ್ಸ್ ಅಲ್ಲಿ ಪಾಸ್ ಆದಮೇಲೆ ಇಲ್ಲೆಲ್ಲ ಒಪ್ಕೊಂಡ್ರು ಅಂದರೆ ಓಕೆ ಬಡ್ಜೆಟ್ ಈ ಥರ ಇದೆ ನಾವು ಒಪ್ಕೊತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಆಮೇಲೆ ಅದನ್ನು ಡಿಸ್ಕಷನ್ಗೆ ಅಂತ ಕಳಿಸ್ತಾರೆ ಓಕೆ ಇದನ್ನು ಮಾಡ್ಬೋದು ಇದನ್ನ ಮಾಡ್ಬೋದು ಅಂತೇಳಿ ಅಲ್ಲಿಗೆ ಕಳಿಸೋವಂಥದ್ದು ರಾಜ್ಯಸಭಾ ಏನು ಮಾಡ್ತಾರೆ ಇವ್ರಿಗೂ ಕೂಡ ಇದರಲ್ಲಿ ಯಾವುದೇ ರೀತಿ ಒಂದು ಕಂಟ್ರೋಲ್ ಇರೋಲ್ಲ ಇವರು ಡಿಸ್ಕಸ್ ಮಾಡ್ಬೋದು ಅಷ್ಟೇ ರಾಜ್ಯಸಭೆಯಲ್ಲಿ ಇದಕ್ಕೇನು ಇಷ್ಟಕ್ಕೆ ನೀವು ಡಿಫೆನ್ಸ್ಗೆ ಇಷ್ಟ ಹಾಕಿದ್ದೀರಾ ಎಜುಕೇಷನ್ಗೆ ಇಷ್ಟಾಕಿದ್ದೀರಾ ನೆರೆ ಪರಿಹಾರಕ್ಕೆ ಇಷ್ಟ ಹಾಕಿದ್ದೀರಾ ಆ ರೀತಿ ಡಿಸ್ಕಸ್ ಮಾಡ್ಬೋದು ಆದರೆ ಅವರು ಹೋ ಅದನ್ನು ಕ್ಯಾನ್ಸಲ್ ಮಾಡೋವಾಗಿಲ್ಲ ನಾನು ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳೋ ಹಾಗಿಲ್ಲ ರಾಜ್ಯಸಭಾ ಕ್ಯಾನ್ ಗಿವ್ ಕನ್ಸೆಂಟ್ ಅಂದರೆ ಓಕೆ ನಮ್ಗೆ ಒಪ್ಪಿಗೆ ಇದೆ ಅಂತ ಅವ್ರು ಹೇಳ್ಬೋದು ಅಥವಾ ಕೆನ್ ಡಿಲೇ ದಿ ಬಿಲ್ ಫಾರ್ ಫೋರ್ಟೀನ್ ಡೇಸ್ ಇದನ್ನ ಡಿಲೇ ಮಾಡ್ಬೋದು ಇಲ್ಲ ನಾವು ಪಾಸ್ ಮಾಡಲ್ಲ ಈಗ ಅಂತ ಹದಿನಾಲ್ಕು ದಿನ ಅವ್ರ ಹತ್ರನೇ ಇಟ್ಕೊಂಡಿರ್ಬೋದು ಅಷ್ಟೇ ಮಾಡೋಕ್ಕಾಗೋದು ಒಂದು ವೇಳೆ ಹದಿನಾಲ್ಕನೇ ದಿನ ಆಯಿತು ಹದಿನೈದನೇ ದಿನ ಬಂತು ಅವಾಗ ಏನಾಗುತ್ತೆ ಹದಿನೈದನೇ ದಿನ ಬಂತು ಅಂದರೆ ಇಫ್ ರಾಜ್ಯಸಭಾ ಡಸೆಂಟ್ ಅಪ್ರೂವ್ ದ ಬಿಲ್ ಈವನ್ ಆಫ್ಟರ್ ಫೋರ್ಟೀನ್ ಡೇಸ್ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಪ್ರೂವ್ಡ್ ಆ್ಯಂಡ್ ಸೆಂಟ್ ಟು ದಿ ಪ್ರೆಸಿಡೆಂಟ್ ಆಫ್ ಫಾರ್ ಅಪ್ರೂವಲ್ ರಾಜ್ಯಸಭಾ ಹದಿನಾಲ್ಕು ದಿನ ಆದಮೇಲೆ ಏನು ಹೇಳಲಿಲ್ಲ ಅಂತ ಹೇಳಿದ್ರೆ ಕನ್ಸೆಂಟ್ ಕೊಡಲಿಲ್ಲ ಅಂತೇಳಿದ್ರೆ ಇವರು ಒಪ್ಪಿದ್ದಾರೆ ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಅರ್ಥ ಆಗುತ್ತೆ ಆವಾಗ ಡೈರೆಕ್ಟಾಗಿ ಹೋಗಿ ಪ್ರೆಸಿಡೆಂಟ್ಗೆ ಅದನ್ನು ಕೊಡ್ತಾರೆ ಸೈನ್ ಮಾಡಿರಿ ರಾಜ್ಯಸಭಾವರು ಒಪ್ಪಿದ್ದಾರೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಪವರ್ ಏನಿದೆ ಅಂತ ಹೇಳಿದ್ರೆ ದೇ ಹ್ಯಾವ್ ದಿ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ನಾನು ಹೇಳಿದ್ನಲ್ಲ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಮೇಯ್ನ್ ರೂಲ್ ಬುಕ್ ನಮಗೆ ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಪ್ರತಿಯೊಂದು ನಡೆಯೋದು ಒಂದು ಯಾರನ್ನಾದರೂ ಗೌರ್ಮೆಂಟ್ ಕೆಲ್ಸಕ್ಕೆ ತೊಗೊಳ್ಬೇಕು ಅಂದರೆ ಅದ್ರ ಮುಖಾಂತರ ಒಬ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಒಬ್ರು ಚೀಫ್ ಮಿನಿಸ್ಟ್ರ್ ಆಗಬೇಕು ಇದೆಲ್ಲದಕ್ಕೂ ಕೂಡ ಅದೇನೇ ಬೇಸ್ ಆಗಿರುತ್ತೆ ಯಾವ ರೀತಿ ಆಗಬೇಕು ಅಂತ ಈ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡೋದು ಅಮೆಂಡ್ ಅಂತ ಹೇಳಿದ್ರೆ ಚೇಂಜ್ ಮಾಡೋದು ನೀವು ಕೇಳಿದ್ರಲ್ಲ ಇವಾಗ ಏನೋ ರೂಲ್ಸ್ ಇರುತ್ತೆ ಅದು ತುಂಬ ಹಳೆ ಕಾಲದಲ್ಲಿ ಯಾವಾಗೋ ಎಪ್ಪತ್ತು ವರ್ಷದಿಂದ ಮಾಡಿರೋ ರೂಲ್ಸಪ್ಪ ಅದು ಚೆನ್ನಾಗಿಲ್ಲ ಚೇಂಜಸ್ ಮಾಡಬೇಕು ಅಥವಾ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡ್ರು ಅಂದ್ಕೊಳ್ಳಿ ಅವಾಗ ಆ ಪವರ್ ಕೂಡ ಈ ಪಾರ್ಲಿಮೆಂಟ್ಗೆ ಇರುತ್ತೆ ಓಕೆ ಬೋತ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಆ ಈಕ್ವಲ್ ಈಕ್ವಲ್ ಪವರ್ಸ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡೋದು ನೋಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ ಇದು ತುಂಬ ಕಷ್ಟ ಇದೆ ಯಾಕಂದರೆ ಜಾಸ್ತಿ ಜನ ಅಪ್ರೂವ್ ಮಾಡಬೇಕು ಜಾಸ್ತಿ ಸ್ಟೇಟ್ಸ್ ಅಪ್ರೂವ್ ಮಾಡಬೇಕು ಆ ರೀತಿ ಎಲ್ಲ ಬರುತ್ತೆ ಅದೆಲ್ಲ ಬೇಡ ನೆಕ್ಸ್ಟು ನಿಮ್ಗೆ ಬಂದಾಗ ಏರ್ ಕ್ಲಾಸ್ಗಳಲ್ಲಿ ನೋಡ್ಕೊಳ್ಳಿ ಈಗ ಇಷ್ಟು ಗೊತ್ತಿರಲಿ ಸಾಕು ಎರಡೂ ಹೌಸಸ್ ಏನು ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಏನಿದೆ ಇಬ್ಬರಿಗೂ ಈಕ್ವಲ್ ಪವರ್ಸ್ ಇದೆ ಈಗ ನೀವು ಹೇಳಿದೆ ನಾನು ಲೋಕಸಭೆಗೆ ಬಂದು ಫೈನಾನ್ಸ್ ಬಿಲ್ಲಲ್ಲಿ ದುಡ್ಡಿಗೆ ರಿಲೇಟ್ ಆಗಿರೋಂಥ ಬಿಲ್ಸ್ ಏನಾದರೂ ಇತ್ತು ಅಂದರೆ ಲೋಕಸಭೆಗೆ ಫುಲ್ ಪವರ್ ಇದೆ ಅಂತ ಆದರೆ ಇಲ್ಲಿ ಆ ಥರ ಇಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕು ಅಂದರೆ ಎರಡು ಇದಕ್ಕೆ ಪಾರ್ಲಿಮೆಂಟ್ ದ ಎರಡು ಮನೆಗಳಿಗೆ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡಿಗೂ ಕೂಡ ಈಕ್ವಲ್ ಪವರ್ಸ್ ಇರುತ್ತೆ ಅಮೆಂಡ್ಮೆಂಟ್ ಬಿಲ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಫಸ್ಟ್ ಇನ್ ಐದರ್ ಆಫ್ ದಿ ಹೌಸಸ್ ಈಗ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅಂದ್ಕೊಳ್ಳಿ ಗೌರ್ಮೆಂಟ್ ಅವರು ಏನೋ ಚೇಂಜ್ ಮಾಡಬೇಕು ಅಂತ ಅದನ್ನು ಮೊದಲು ಲೋಕಸಭಾದಲ್ಲಾದರೂ ಇಡ್ಬೋದು ರಾಜ್ಯಸಭಾಲಾದರೂ ಇಡ್ಬೋದು ಓಕೆ ಫಸ್ಟ್ ಇಟ್ಟರು ಅಂದರೆ ಅಲ್ಲಿ ಪಾಸ್ ಆದಮೇಲೆ ರಾಜ್ಯಸಭಾ ಕಳಿಸ್ತಾರೆ ಫಸ್ಟ್ ರಾಜ್ಯಸಭಾಲಿಟ್ಟರು ಅಂದರೆ ಅಲ್ಲಿ ಪಾಸಾದ ಮೇಲೆ ಲೋಕಸಭಾ ಕಳಿಸ್ತಾರೆ ಅಷ್ಟೇ ಏನೂ ಡಿಫ್ರೆನ್ಸ್ಗಳಿಲ್ಲ ಬಟ್ ಅಪ್ರೂವಲ್ ಆಫ್ ಬೋತ್ ಹೌಸಸ್ ಈಸ್ ರಿಕ್ವೈರ್ಡ್ ಫಾರ್ ದಿ ಅಮೆಂಡ್ಮೆಂಟ್ ಆದರೆ ಆ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಎರಡು ಹೌಸಸ್ ಅವರು ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಅವರು ಕೂಡ ಇಬ್ಬರೂ ಒಪ್ಕೊಡ್ಬೇಕು ಓಕೆ ಇಲ್ಲಿ ಏನು ಟು ಫಿಫ್ಟಿ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಒಪ್ಪಬೇಕಾಗತ್ತೆ ಮತ್ತು ಇನ್ನೊಂದು ಕಡೆ ಫೈವ್ ಫಾರ್ಟಿ ಫೈವ್ ಮೆಂಬರ್ಸ್ ಏನಿರ್ತಲ್ಲ ಅದರಲ್ಲೂ ಅರ್ಧಕ್ಕಿಂತ ಜಾಸ್ತಿ ಜನ ಒಪ್ಪಿದ್ರೆ ಮಾತ್ರ ಈ ಅಮೆಂಡ್ಮೆಂಟು ಫಾರ್ಮ್ ಆಗೋದು ಇನ್ ಸಮ್ ಕೇಸಸ್ ದಿ ಅಪ್ರೂವಲ್ ಆಫ್ ಸ್ಟೇಟ್ ಅಸೆಂಬ್ಲೀಸ್ ಈಸ್ ಆಲ್ಸೋ ಎಸೆನ್ಷಿಯಲ್ ನಾನು ಹೇಳಿದ್ನಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂದರೆ ಚಿಕ್ಕ ಪುಟ್ಟದಕ್ಕೆ ಏನು ತಲೆನೋ ಇಲ್ಲ ಇವ್ರು ಮಾಡ್ಕೊಳ್ಬೋದು ಆದರೆ ಕೆಲವು ಚೇಂಜಸ್ ಮಾಡಬೇಕು ಅಂದ್ಕೊಳ್ಳಿ ಅಂಥದಕ್ಕೆ ಬಂದು ಸ್ಟೇಟ್ ಅಸೆಂಬ್ಲೀಸ್ಗಳು ಅಪ್ರೂವಲ್ ಕೂಡ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಕೆಲವೇನಾದರೂ ಒಂದು ಏನೋ ರೂಲ್ ಮಾಡಬೇಕು ಅಂದ್ಕೊಳ್ಳಿ ಅದು ಇದರ ಅಂಡರ್ಗೆ ಬರುತ್ತೆ ಸ್ಟೇಟ್ ಅಸ್ ಅಸೆಂಬ್ಲಿಗಳ ಅಪ್ರೂವಲ್ ಬೇಕು ಅಂತ ಅವಾಗ ಏನು ಮಾಡ್ತಾರೆ ಈ ಬಿಲ್ನ ಬಂದು ಎಲ್ಲ ಸ್ಟೇಟ್ಗೂ ಕಳಿಸ್ತಾರೆ ಅವರು ನಿಮ್ಮ ಒಂದು ಒಂದು ಅಸೆಂಬ್ಲಿಗಳಲ್ಲಿ ಇಡ್ರಿ ಎಮ್ ಎಲ್ ಸಿ ಅಸೆಂಬ್ಲಿ ಇರುತ್ತೆ ಕೆಲವರಲ್ಲಿ ಕೆಲವರಲ್ಲಿ ಬರೀ ಎಮ್ ಎಲ್ ಎ ಮಾತ್ರ ಇರುತ್ತೆ ಅಂಥದ್ರಲ್ಲಿ ಕಳಿಸ್ಬಿಟ್ಟು ನೀವು ಇದಕ್ಕೆ ಅಪ್ರೂವಲ್ ಕೊಡ್ರಿ ಅಂತ ಹೇಳ್ತಾರೆ ಅದರಲ್ಲಿ ಡಿಸ್ಕಸ್ ಮಾಡ್ತಾರೆ ಅವ್ರ ಸ್ಟೇಟ್ ಅಸೆಂಬ್ಲಿಯಲ್ಲಿ ಇವಾಗ ಕರ್ನಾಟಕ ಕಳಿಸಿದ್ರು ಅಂದ್ಕೊಳ್ಳಿ ಇಲ್ಲಿ ವಿಧಾನಸಭೆಯಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾರೆ ಏನು ಏನು ಒಳ್ಳೆಯದಾಗುತ್ತೆ ನಮ್ಮ ಸ್ಟೇಟ್ಗೆ ಅಥವಾ ನಮಗೇನೂ ತೊಂದರೆ ಆಗುತ್ತಾ ಅದು ಇದು ಅಂತೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಅಪ್ರೂವಲ್ ಕೊಡೋದು ಅಥವಾ ಕೊಡದೇ ಇರೋದು ಮಾಡ್ತಾರೆ ಅದರಲ್ಲೂ ಕೂಡ ಅರ್ಧಕ್ಕಿಂತ ಜಾಸ್ತಿ ಸ್ಟೇಟ್ಗಳು ಒಪ್ಪಿರಬೇಕು ಈಗ ಎಷ್ಟೇ ಹತ್ತು ಸ್ಟೇಟ್ ಇತ್ತು ಅಂದ್ಕೊಳ್ಳಿ ಹತ್ತು ಸ್ಟೇಟಿಗೆ ರಿಲೇಟೆಡ್ ಏನೋ ರೂಲ್ ಮಾಡ್ತಾ ಇರ್ತಾರೆ ಆಗ ಹತ್ತು ಸ್ಟೇಟಲ್ಲಿ ಐದು ಸ್ಟೇಟ್ಗಿಂತ ಜಾಸ್ತಿ ಆರು ಸ್ಟೇಟ್ ಆದರೂ ಒಪ್ಪಿದರೆ ಮಾತ್ರ ಆವಾಗ ಆ ರೂಲು ಪಾಸ್ ಆಗುತ್ತೆ ಅಪ್ರೂವಲ್ ಆಗುತ್ತೆ ಇಲ್ಲ ಅಂದರೆ ಅಪ್ರೂವಲ್ ಆಗೋಲ್ಲ ಸೊ ಅದರ್ ಪವರ್ಸ್ ಈಗ ಇಲ್ಲಿವರೆಗೂ ಆಯಿತು ನಮಗೆ ಇಲ್ಲಿವರೆಗೂ ಆಯಿತು ಪವರ್ಸ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್ವರೆಗೂ ಆಯಿತು ನೆಕ್ಸ್ಟ್ ಬೇರೆ ಪವರ್ಸ್ ಕೂಡ ಇರುತ್ತೆ ಇದನ್ನೆಲ್ಲ ಸೇರಿ ಒಟ್ಟಿಗೆ ಏನು ಮಾಡುವಾಗಿಲ್ಲ ಸೊ ಸ್ವಲ್ಪ ಏನೇನಿದೆ ಫ್ರೇಮಿಂಗ್ ಲಾಸ್ ರಿಲೇಟೆಡ್ ಟು ಜುಡಿಕ್ಷನ್ ಆಫ್ ಸುಪ್ರೀಂ ಆ್ಯಂಡ್ ಹೈಕೋರ್ಟ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಹೈಕೋರ್ಟ್ಗೆ ಯಾವ್ಯಾವ ಥರ ಕೇಸ್ಗಳು ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಯಾವ್ಯಾವ ಥರ ಕೇಸ್ಗಳು ಹೋಗಬೇಕು ಹೈಕೋರ್ಟ್ ಅವರು ಕರ್ನಾಟಕ ಹೈಕೋರ್ಟ್ಗಳವರು ಮತ್ತು ತಮಿಳ್ನಾಡು ಹೈಕೋರ್ಟ್ಗಳು ಮಧ್ಯೆ ಕ್ಲಾಶ್ ಆಯಿತು ಅಂದ್ಕೊಳ್ಳಿ ಇದು ಯಾರು ಅದಕ್ಕೆ ತೀರ್ಪು ಕೊಡಬೇಕು ಅಂತ ಅಂಥದನ್ನೆಲ್ಲ ಇವರು ಅಂಥದಕ್ಕೆ ಲಾಗ್ಗಳು ಮಾಡೋದು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅವೆಲ್ಲ ಕೂಡ ಮಾಡ್ತಾರೆ ಟು ಎಸ್ಟಾಬ್ಲಿಷ್ ಒನ್ ಹೈಕೋರ್ಟ್ ಫಾರ್ ಟೂ ಆರ್ ಮೋರ್ ಸ್ಟೇಟ್ಸ್ ಈಗ ಫಾರ್ ಎಕ್ಸಾಂಪಲ್ ಈಗ ಮಿಜೋರಾಮ್ ಮತ್ತು ನಾಗಾಲ್ಯಾಂಡ್ ಈ ಥರ ಸ್ಟೇಟ್ಸ್ ಇರುತ್ತೆ ಅಂದ್ಕೊಳ್ಳಿ ತುಂಬ ಚಿಕ್ಕ ಸ್ಟೇಟ್ಸ್ ಅದು ಅದ್ರಲ್ಲಿ ಒಂದೊಂದು ಸ್ಟೇಟ್ಗೆ ಒಂದೊಂದು ಹೈಕೋರ್ಟ್ ಇಡೋಕ್ಕಾಗಲ್ಲ ಆಗೇನು ಮಾಡ್ತಾರೆ ಒಂದು ಎರಡು ಮೂರು ಸ್ಟೇಟ್ಗಳಿಗೆ ಸೇರಿಬಿಟ್ಟು ಒಂದು ಹೈಕೋರ್ಟ್ ಮಾಡ್ತಾರೆ ಓಕೆ ನಿಮ್ಗೆ ನಿಮ್ಮ ಎರಡು ಸ್ಟೇಟ್ಗೂ ಸೇರಿ ಒಂದು ಹೈಕೋರ್ಟ್ ಇದೆ ಅಲ್ಲೇ ನೀವು ಎಲ್ಲ ಏನು ಹಿಯರಿಂಗ್ಸ್ ಇದೆ ಅದೆಲ್ಲ ನೋಡ್ಕೊಬೇಕು ಅಂತ ಆ ಪವರ್ ಕೂಡ ಇರುತ್ತೆ ಪಾರ್ಲಿಮೆಂಟ್ಗೆ ಟು ಕ್ರಿಯೇಟ್ ನ್ಯೂ ಸ್ಟೇಟ್ಸ್ ಹೊಸ ಸ್ಟೇಟ್ಸ್ ಕ್ರಿಯೇಟ್ ಮಾಡೋಕ್ಕೆ ರೀಸೆಂಟಾಗಿ ಆಂಧ್ರ ಮತ್ತು ತೆಲಂಗಾಣ ಡಿವೈಡ್ ಆಯ್ತಲ್ಲ ಆ ರೀತಿ ಡಿವೈಡ್ ಮಾಡೋದಕ್ಕೆ ಹೊಸದಾಗಿ ಸ್ಟೇಟ್ ಫಾರ್ಮ್ ಮಾಡೋದಕ್ಕಿರ್ಬೋದು ದೆಮ್ ಅವ್ರದು ಹೆಸರು ಚೇಂಜ್ ಮಾಡೋಕ್ಕಿರ್ಬೋದು ಇವಾಗ ನಮ್ಮದು ಮೊದಲು ಮೈಸೂರು ಸ್ಟೇಟ್ ಅಂತ ಇತ್ತು ಆಮೇಲೆ ಕರ್ನಾಟಕ ಅಂತ ಮಾಡ್ಕೊಂಡ್ವಿ ಆ ರೀತಿ ಹೆಸರು ಚೇಂಜ್ ಮಾಡೋದಕ್ಕೆ ಆರ್ ಟು ಡಿಟರ್ಮೈನ್ ಬೌಂಡ್ರೀಸ್ ಆಫ್ ದಿ ಸ್ಟೇಟ್ಸ್ ಅಂದರೆ ಮತ್ತು ಬೌಂಡ್ರೀಸ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಂದು ಕಾಸರಗೋಡು ಅಂತ ಇರುತ್ತೆ ಒಂದು ಒಂದು ಜಾಗ ಇರುತ್ತೆ ಅದು ಕರ್ನಾಟಕಕ್ಕೆ ಸೇರಬೇಕಾ ಅಥವಾ ಕೇರಳಕ್ಕೆ ಸೇರಬೇಕಾ ಯಾರಿಗೆ ಸೇರಬೇಕು ಅದು ಡಿಸೈಡ್ ಮಾಡೋದು ಅದು ಆ ಒಂದು ಪವರ್ ಕೂಡ ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಅಥವಾ ಪಾರ್ಲಿಮೆಂಟ್ಗೆ ಇರುತ್ತೆ ಟು ಡಿಸ್ಕಸ್ ರಿಪೋರ್ಟ್ಸ್ ಆಫ್ ಕಮಿಟೀಸ್ ಲೈಕ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಎಕ್ಸೆಟ್ರಾ ಮತ್ತು ರಿಪೋರ್ಟ್ಸ್ ಬಗ್ಗೆ ಇವರು ಡಿಸ್ಕಸ್ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಏನೋ ಒಂದು ಇಶ್ಯೂ ನಡೆದಿರುತ್ತೆ ಒಂದು ಫುಲ್ಲು ಬರ ಇರುತ್ತೆ ಒಂದು ಒಂದು ಜಾಗದಲ್ಲಿ ಮಳೆನೇ ಬರ್ತಾರಲ್ಲ ಆ ರೀತಿ ಈ ರೀತಿ ಏನೋ ಒಂದಿರುತ್ತೆ ಅದಕ್ಕೆ ಅವರು ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ ಕಮಿಟಿ ಫಾರ್ಮ್ ಮಾಡಿ ಇದನ್ನ ಸ್ಟಡಿ ಮಾಡಿರಿ ಹೆಂಗೆ ಏನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ ಯಾವ ರೀತಿ ಸಾಲ್ವ್ ಮಾಡ್ಬೋದು ಸಾಲ್ವ್ ಮಾಡೋದು ಮಾಡೋದ್ರಲ್ಲಿರೋಂಥ ತೊಂದರೆಗಳೇನು ಅಂತ ಕೇಳ್ತಾರೆ ಆಗ ಆ ಕಮಿಟಿಯವ್ರು ಹೋಗಿ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ ಪಾರ್ಲಿಮೆಂಟ್ಗೆ ಇವ್ರು ಏನು ಮಾಡ್ತಾರೆ ಪಾರ್ಲಿಮೆಂಟಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾರೆ ಓಕೆ ಈ ಥರ ಇದೆಯಾ ಈ ಥರ ಇದೆ ಅಂತ ಇದ್ದಾರೆ ಈ ಸೊಲ್ಯೂಷನ್ಗೆ ನಿಮ್ಗೆ ಓಕೆನಾ ಇದಕ್ಕೆ ಈ ಥರ ರೂಲ್ ಮಾಡಿದ್ರು ಓಕೆನಾ ಆ ಡಿಸ್ಕಷನ್ ಎಲ್ಲ ಮಾಡ್ತಾರೆ ಅದೇ ರೀತಿಯೇ ಬೇರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ಬೋದು ಫೈನಾನ್ಸ್ ಕಮಿಷನ್ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಎಲ್ಲಾದ್ರೂ ರಿಪೋರ್ಟ್ಗಳು ಕೂಡ ಇವರು ಡಿಸ್ಕಸ್ ಮಾಡ್ತಾರೆ ಆ್ಯಂಡ್ ಫೈನಲಿ ಟು ಅಪ್ರೂವ್ ದಿ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸೀಸ್ ಲೈಕ್ ದಿ ನ್ಯಾಷನಲ್ ಎಮರ್ಜೆನ್ಸಿ ಸ್ಟೇಟ್ ಎಮರ್ಜೆನ್ಸಿ ಆ್ಯಂಡ್ ಫಿನಾನ್ಷಿಯಲ್ ಎಮರ್ಜೆನ್ಸಿ ನೋಡಿ ಈಗ ನಾನು ಹೇಳಿದ್ನಲ್ಲ ಆಗಲೇ ಒಂದು ಟರ್ಮಲ್ಲಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಏನು ಎಮರ್ಜೆನ್ಸಿ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಯುದ್ಧ ನಡೆದು ಬಿಡುತ್ತೆ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನಿಗೆ ತುಂಬ ತೊಂದರೆ ಆಗಿಬಿಡುತ್ತೆ ಆಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ ಆಯಿತಾ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಫುಲ್ ಕಂಟ್ರೋಲ್ ಇವ್ರಿಗೆ ತೊಗೊಂಡು ಒಂದೊಂದೇ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ ಆ ರೀತಿ ಈ ಥರ ಅಥವಾ ಇನ್ನೊಂದು ಯಾವುದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಯಿತು ಅಂದರೆ ಫುಲ್ಲು ದುಡ್ಡು ಕಾಸದೆಲ್ಲ ತುಂಬ ತೊಂದರೆ ಆಗೋಯಿತು ಅಂಥ ಟೈಮಲ್ಲಿ ಈ ಥರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋಕ್ಕೆ ಈ ರೀತಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡೋದಕ್ಕೆ ಈ ಹೌಸ್ಗಳದು ಪವರ್ ಅಂದರೆ ಈ ಹೌಸ್ಗಳಿಗೆ ಪವರ್ ಇರುತ್ತೆ ರಾಜ್ಯಸಭಾ ಮತ್ತು ಲೋಕಸಭಾಗೆ ಓಕೆ ನ್ಯಾಷನಲ್ ಎಮರ್ಜೆನ್ಸಿನ ಇವಾಗ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಫೈನಲ್ ಎಮರ್ಜೆನ್ಸಿನ ಈಗ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಈ ರೀತಿ ಓಕೆ ಇಲ್ಲಿಗೆ ಎಲ್ಲ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಯಿತು ಓಕೆ ಎಲ್ಲ ನೋಡಿದ್ವಿ ಪವರ್ ಟಮ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅದೆಲ್ಲ ಕೂಡ ನೆಕ್ಸ್ಟ್ ಬಂದು ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಇದೆ ಓಕೆ ಇಲ್ಲಿದೆ ಏನು ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದರೆ ಯೂನಿಯನ್ ನಾನು ಹೇಳಿದೆ ಯೂನಿಯನ್ ಅಂದರೆ ಸೆಂಟ್ರಲ್ ಅಂತ ಹೇಳಿ ಅರ್ಥ ಓಕೆ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ ಟೈಪ್ ಅಂದರೆ ಈಗ ಮಿನಿಸ್ಟ್ರ್ಗಳು ಅವರೆಲ್ಲ ಸೇರಿ ಓಕೆ ಏನಿದು ಸೆಂಟ್ರಲ್ ಮಿನಿಸ್ಟ್ರಿ ಅವ್ರು ಏನು ಮಾಡ್ತಾರೆ ಕ್ಯಾಬಿನೆಟ್ ಮಿನಿಸ್ಟರ್ಸು ನೋಡೋಣ ದಿ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ಸ್ ದಿ ಲಾಸ್ ಫ್ರೇಮ್ಡ್ ಬೈ ದಿ ಯೂನಿಯನ್ ಲೆಜಿಸ್ಲೇಚರ್ ಈ ಯೂನಿಯನ್ ಲೆಜಿಸ್ಲೇಚರ್ ಏನಿದೆ ಅಂದರೆ ಈ ಲೆಜಿಸ್ಲೇಚರ್ ಅಂದರೆ ಎಮ್ ಪಿಗಳೆಲ್ಲ ಸೇರಿ ಇವ್ರು ಏನು ಡಿಸೈಡ್ ಮಾಡ್ತಾರೆ ಫ್ರೇಮ್ ಮಾಡ್ತಾರೆ ಅದನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಎಕ್ಸಿಕ್ಯೂಟಿವ್ ಅವರು ಮಿನಿಸ್ಟ್ರುಗಳು ಎಂ ಪಿಗಳೆಲ್ಲ ಡಿಸೈಡ್ ಮಾಡ್ತಾರೆ ಈ ಥರ ರೂಲ್ಸ್ ಈ ಥರ ರೂಲ್ಸ್ ಅಂತ ಅದನ್ನು ಇಂಪ್ಲಿಮೆಂಟ್ ಬಂದು ಮಿನಿಸ್ಟ್ರ್ಗಳು ಮಾಡ್ತಾರೆ ಮಿನಿಸ್ಟರ್ಸ್ ಅಂದರೆ ಅವರೇ ಡೈರೆಕ್ಟ್ ಆಗಲ್ಲ ಅವ್ರೆಂಡರ್ಲ್ಲಿ ಎಷ್ಟೊಂದು ಜನ ಆಫೀಸರ್ಸ್ ಇರ್ತಾರೆ ಅವ್ರ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಇಟ್ ಇಂಪ್ಲಿಮೆಂಟ್ಸ್ ದಿ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದಿ ಯೂನಿಯನ್ ಗೌರ್ಮೆಂಟ್ ಈಗ ಯೂನಿಯನ್ ಗೌರ್ಮೆಂಟ್ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನಾದರೂ ಒಂದು ಪಾಲಿಸಿ ಮಾಡ್ತಾರೆ ಪ್ರೋಗ್ರಾಮ್ಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಜನ್ಧನ್ ಅಕೌಂಟ್ ಅಂತ ಒಂದು ರೀಸೆಂಟಾಗಿ ಆಯಿತು ಆ ಅಕೌಂಟಲ್ಲಿ ಎಲ್ಲರು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಎಲ್ಲರಿಗೂ ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು ಅದನ್ನು ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಯೂನಿಯನ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ಸ್ ಆಫ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಈಸ್ ಮಿನಿಸ್ಟರ್ಸ್ ಯಾರು ಯಾರಿರ್ತಾರೆ ಯೂನಿಯನ್ ಎಕ್ಸಿಕ್ಯೂಟಿವ್ ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿ ಅಥವಾ ಸ್ ಯೂನಿಯನ್ ಅಲ್ಲಿ ನಾನು ಅವಾಗಿಂದ ಕೂಡ ಹೇಳ್ತಾ ಇದ್ದೀನಿ ಯೂನಿಯನ್ ಇದರಲ್ಲಿ ಬಂದು ಪ್ರೆಸಿಡೆಂಟ್ ಇರ್ತಾರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಮತ್ತು ಅವ್ರ ಮಿನಿಸ್ಟರ್ಸ್ ಇರ್ತಾರೆ ನಾನು ಆಗಲೇ ಪ್ರೆಸಿಡೆಂಟ್ ಹೇಳಿಲ್ಲ ಏನಕ್ಕೆ ಅಂದರೆ ಪ್ರೆಸಿಡೆಂಟ್ ಸುಮ್ಮನೆ ಹೆಸ್ರಿಗೆ ಅಷ್ಟೇ ಅವ್ರು ಏನು ಯೂಸ್ ಆಗೋಲ್ಲ ಅಲ್ಲಿ ಡಿಸಿಷನ್ ಯಾವುದೂ ಅವ್ರು ಮಾಡಲ್ಲ ಪ್ರೈಮ್ ಮಿನಿಸ್ಟರು ಮತ್ತು ಈ ಫೈನಾನ್ಸ್ ಮಿನಿಸ್ಟರು ಬೇರೆ ಬೇರೆ ಮಿನಿಸ್ಟರ್ಸ್ ಇರ್ತಲ್ಲ ಅವ್ರು ಮಾತ್ರ ಎಕ್ಸಿಕ್ಯೂಟ್ ಮಾಡೋದು ಪ್ರೆಸಿಡೆಂಟ್ ಬರೀ ಸೈನ್ ಹಾಕೋದು ಮಾತ್ರ ದಿ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ಸ್ ದಿ ಲಾಸ್ ಫ್ರೇಮ್ಡ್ ಬೈ ದಿ ಯೂನಿಯನ್ ಲೆಜಿಸ್ಲೇಚರ್ ಯೂನಿಯನ್ ಲೆಜಿಸ್ಲೇಚರ್ ಇವರು ಏನು ಇಂಪ್ಲಿಮೆಂಟ್ ಮಾಡೋದು ಓಕೆ ಅದು ರಿಪೀಟ್ ಆಗಿಬಿಡಿದೆ ಸಾರಿ ಪ್ರೆಸಿಡೆಂಟ್ ಇಸ್ ದಿ ಹೆಡ್ ಆಫ್ ಎಕ್ಸಿಕ್ಯೂಟಿವ್ ಓನ್ಲಿ ಇನ್ ನೇಮ್ ನಾನು ಹೇಳಿದ್ನಲ್ಲ ಪ್ರೆಸಿಡೆಂಟ್ ಬಂದು ಹೆಸ್ರಿಗೆ ಮಾತ್ರ ಎಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಆಗಿರ್ತಾರೆ ಆದರೆ ರಿಯಲ್ ಪವರೆಲ್ಲ ಬಂದು ಪ್ರೈಮ್ ಮಿನಿಸ್ಟರ್ ಹತ್ರ ಇರುತ್ತೆ ವೆರ್ ಆಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಸ್ ಮಿನಿಸ್ಟರ್ಸ್ ಫಾರ್ಮ್ ಆ್ಯಕ್ಚುಯಲ್ ಎಕ್ಸಿಕ್ಯೂಟಿವ್ ಈ ಪ್ರೈಮ್ ಮಿನಿಸ್ಟರ್ ಅವ್ರು ಏನು ಮಾಡ್ತಾರೆ ಅವರು ರಿಯಲ್ ಎಕ್ಸಿಕ್ಯೂಟಿವ್ ಅಥವಾ ರಿಯಲ್ ಪವರೆಲ್ಲ ಬಂದು ಈ ಪ್ರೈಮ್ ಮಿನಿಸ್ಟರ್ ಹತ್ರ ಬೇರೆ ಬೇರೆ ಮಿನಿಸ್ಟರ್ ಹತ್ರ ಇರುತ್ತೆ ಅವರು ಕೆಲಸಗಳು ಮಾಡ್ತಾರೆ ಪ್ರೆಸಿಡೆಂಟ್ ಬರೀ ಸೈನ್ ಹಾಕೋತಾರೆ ಇಲ್ಲಿಗೆ ಇದು ಪಾರ್ಟ್ ಒನ್ ಆಗಿದೆ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋ ಕೂಡ ಒಂದು ಟೂ ಡೇಸ್ ಆದಮೇಲೆ ಬರುತ್ತೆ ಅದನ್ನು ಕೂಡ ನೋಡಿ ಥ್ಯಾಂಕ್ ಯು